ஹரிஹி ஓம் ஸ்ரீ குருப்பியோ நம பரமகுருப்பியோ நம ஸ்ரீமதானந்த தீர்த்த பகவத் பாதாச்சாரிய குருப்பியோ நம நரசிம்ஹோகிலாஜ்ஞானம தத்வாந்த திவாகர ஜரத்யமித சஜ்ஞான சுகசக்தி பயோநிதி கல்யாணாத்புதகாத்ரார காமிதார்த்த பிரதாயினே ஸ்ரீமத் வெங்கடநாதார ஸ்ரீநிவாசாய தே நம வியாசாய பவநாசாய ஸ்ரீஷாய குணராஷரே ஹ்ரத்யார சுத்த வித்யார மத்வார ச நமோ நம நௌமின்யார சுதாதிகர்ஜர முனீன் ஸ்ரீபாதராட் சன்மணீன் வியாசாரியான் விவிதாகமப்தி விஹரான் ஸ்ரீவாதிராஜானபி வந்தே ஹம்சவரான் ரகுத்தம குருன் வைதக்யவாராம் நிதீன் ஸ்ரீ சத்யவிரத ராகவேந்திர முனிபான் சத்போத சத்யானபான் சத்யாபிஜ்ஞ கராப்ஜோத்தான் பஞ்சாஷத் வர்ஷ பூஜகான் சத்யப்ரமோத தீர்த்தாரியான் நௌமின்யார சுதாரதான் பந்துஸ்த்வம் குருரிஷ்ட தைவதமிதி த்வத்பாத பங்கேருஹம் ப்ராப்தம் மாம் பரிபாலரேதி சததம் யாச்சே நிபத்தாஞ்சலிஹி சித்தம் மத்குணதோஷ சிந்தன விதௌ நூனம் மனாங் மாக்ருதாஹ ஸ்ரீ சத்யாத்மகுரோ த்வதங்க்ரியுகலம் ஹித்வா நமே சத்கதிஹி வித்யாபீட விதாதாரம் வித்யாவாரிதி சந்திரம் வித்யார்த்திவத்சலம் வந்தே மகாமஹிம சத்குரும் ஸ்ரீராமச்சந்திரம் சுபவக்த்ரச்சந்திரம் குணௌகசாந்திரம் ஜனகாத்மஜேந்திரம் நிரஸ்ததந்திரம் பிரணமாமி வீந்திரம் தனுர்தரேந்திரம் த்ரிஜகன்நரேந்திரம் ஸ்வஸ்த்யஸ்து ஹரிஹி ஓம் ஹரிஹி ஓம் ஹரிஹி ஓம். இவத்து கார்த்திக மாச கிருஷ்ணபக்ஷ பஞ்சமி. ಸತ್ಯನಾಥ ಅಭ್ಯುದಯದ ಪ್ರಕಾರ ಇವತ್ತೊಂದು ವಿಶಿಷ್ಟವಾದ ದಿವಸ. ಸತ್ಯನಾಥ ಅಭ್ಯುದಯವನ್ನು ಛಲಾರಿ ಶಂಕರ್ಷಣಾಚಾರ್ಯರು ರಚನೆ ಮಾಡಿದ್ದಾರೆ. ಸತ್ಯನಾಥರ ಅತಿ ಅಪರೂಪವಾದ ವಿಚಾರಗಳನ್ನು ಎರಡು ಕಾವ್ಯಗಳ ರಚನೆ ಮಾಡುವ ಮೂಲಕ ತಿಳಿಸಿದ್ದಾರೆ. ಅದರಲ್ಲಿ ಒಂದು ಸತ್ಯನಾಥ ಅಭ್ಯುದಯ, ಸತ್ಯನಾಥ ಮಹಾತ್ಮ್ಯ ರತ್ನಾಕರ ಅಂತ ಅತ್ಯಂತ ಪ್ರಶಸ್ತವಾದ ಗ್ರಂಥಗಳು, ಗುರುಗಳಲ್ಲಿ ಅತಿಶಯವಾದ ಭಕ್ತಿಯನ್ನು ಬೆಳೆಸುವಂಥ ಅಪರೂಪವಾದ ಕಾವ್ಯಗಳು. ಅದರಲ್ಲಿಯೂ ವಿಶೇಷವಾಗಿ ಸತ್ಯನಾಥಾಭ್ಯುದಯದ 11ನೇ ಸರ್ಗದಲ್ಲಿ ಈ ಕಾವ್ಯದ ಬಗ್ಗೆ ಒಂದು ಮಾತನ್ನು ತಿಳಿಸ್ತಾರೆ. ಪ್ರತ್ಯಬ್ಧ ಮೂರ್ಜಾಸಿತ ಪಂಚಮೀತಃ ಪ್ರಾರಭ್ಯ ಭಕ್ತ್ಯಾ ಕಥಯೇತ್ ಪುರಾಣಂ ಸಮಾಪಯೇನ್ ಮಾರ್ಗಗ ಪೌರ್ಣಮಾಸ್ಯಾಂ ಶ್ರೀ ಸತ್ಯನಾಥಾಭ್ಯುದಯಾಖ್ಯ ಕಾವ್ಯಂ ಅಂತ ಈ ಗ್ರಂಥದ ವಿಶೇಷವಾದ ಶ್ರವಣ ಮನನಗಳನ್ನು, ವಿಶೇಷವಾದ ಪಾರಾಯಣವನ್ನು ಯಾವ ಸಂದರ್ಭದಲ್ಲಿ ಮಾಡಬೇಕು ಅಂತನ್ನೋ ವಿಚಾರವನ್ನು ತುಂಬ ಅಪರೂಪವಾದ ರೀತಿಯಲ್ಲಿ ತಿಳಿಸಿದ್ದಾರೆ. ಮಾರ್ಗಶೀರ್ಷ ಶುಕ್ಲಪಕ್ಷ ಏಕಾದಶಿ ಸಂದರ್ಭದಲ್ಲಿ ಅವರ ಆರಾಧನೆ ಸಂಪನ್ನವಾಗ್ತದೆ ಅನ್ನೋದಕ್ಕಾಗಿ ಅದರ ಹಿಂದಿನ ಮುಂದಿನ ದಿವಸಗಳು ಅವರ ಮಹಿಮೆಗಳ ಶ್ರವಣ, ಅವರ ಮಹಿಮೆಗಳ ಮನನ, ಅವರ ಮಹಿಮೆಗಳನ್ನು ಪ್ರತಿಪಾದನೆ ಮಾಡುವ ಕಾವ್ಯಗಳ ಪಾರಾಯಣದಿಂದ ನಾವು ಸಾರ್ಥಕ ಪಡಿಸಿಕೊಳ್ಳಬೇಕು ಅಂತನ್ನೋದನ್ನು ಛಲಾರಿ ಶಂಕರ್ಷಣಾಚಾರ್ಯರು ನಮಗೆ ಒಂದು ಸುಂದರವಾದ ಮಾರ್ಗವನ್ನು ಹಾಕಿಕೊಟ್ಟಿದ್ದಾರೆ. ಮಾರ್ಗಶೀರ್ಷ ಮಾಸದಲ್ಲಿ ಬರುವ ಗುರುಗಳ ಆರಾಧನೆಯನ್ನು ಎಷ್ಟು ಸಂಭ್ರಮವಾಗಿ ನಡೆಸಿಕೊಳ್ಳಬೇಕು ಅಂತನ್ನೋದಕ್ಕಾಗಿ ಒಂದು ಮಾರ್ಗ, ನಮ್ಮ ತಲೆಯಲ್ಲಿ ಹಾಕಿಕೊಟ್ಟ ಒಂದು ಮಾರ್ಗ, ನಮ್ಮ ತಲೆಗೆ ತೋರಿಸಿದ ಒಂದು ಮಾರ್ಗ. ಮಾರ್ಗಶೀರ್ಷ, ಶೀರ್ಷ ಅಂದರೆ ತಲೆ ಅಂತ ಅರ್ಥವನ್ನು ನಾವು ಕೇಳ್ತೇವೆ. ಹೀಗಾಗಿ ನಮ್ಮ ತಲೆಗೆ ಒಂದು ಮಾರ್ಗವನ್ನು ಶಂಕರ್ಷಣಾಚಾರ್ಯರು ತೋರಿಸಿದ್ದಾರೆ. ಕಾರ್ತೀಕ ಕೃಷ್ಣಪಕ್ಷ ಪಂಚಮಿಯಿಂದ ಮಾರ್ಗಶೀರ್ಷ ಹುಣ್ಣಿಮೆಯ ತನಕ ಈ ಬಾರಿ ಸುಮಾರು 26 ದಿವಸಗಳು ಬಂದಿದೆ ಅನ್ನೋದಕ್ಕಾಗಿ ಆ 25-26 ದಿವಸಗಳಲ್ಲಿ ಈ ಸತ್ಯನಾಥಾಭ್ಯುದಯ ಎಂಬ ಕಾವ್ಯವನ್ನು ಪುರಾಣದಂತೆ ಹೇಳಬೇಕು ಅಂತ ಸ್ವಯಂ ಅವರೇ ಆದೇಶವನ್ನು ಹೊರಡಿಸಿದ್ದಾರೆ. ಪ್ರತ್ಯಬ್ಧಂ, ಪ್ರತಿ ವರ್ಷವೂ ಸಹ ಈ ಕಾವ್ಯದ ಶ್ರವಣವನ್ನು ಈ ಸಂದರ್ಭದಲ್ಲಿ ಮಾಡಬೇಕು ಅಂತ ತಿಳಿಸಿದ್ದಾರೆ. ಹೋದ ಬಾರಿ 5 ದಿವಸಗಳ ಮಟ್ಟಿಗೆ ಅದನ್ನು ಮಾಡಲಾಗಿತ್ತು. ಆದರೆ ಈ ಬಾರಿ ಅನೇಕರ ಅಪೇಕ್ಷೆಯ ಮೇರೆಗೆ ಈ 26 ದಿವಸಗಳಲ್ಲಿ ಆ ಗುರುಗಳ ಮಹಿಮೆಯನ್ನು ತಿಳಿದು ನಮಗೆ ಪ್ರತ್ಯಕ್ಷವಾಗಿ ಗುರುಗಳಾಗಿರತಕ್ಕಂತಹ ಮಹಾನುಭಾವರಲ್ಲಿ ವಿಶಿಷ್ಟವಾದ ಭಕ್ತಿಯನ್ನು, ಶ್ರದ್ಧೆಯನ್ನು, ಗೌರವವನ್ನು ಬೆಳೆಸಿಕೊಳ್ಳೋದಕ್ಕೆ ಇದೊಂದು ದಾರಿ, ಇದೊಂದು ಮಾರ್ಗ ಎಂಬ ಭಾವನೆಯಿಂದ
ಈ ಬಾರಿ 26 ದಿವಸಗಳು ಇದರ ಶ್ರವಣವನ್ನು ಮಾಡೋಣ ಅಂತ ಅನೇಕರು ಅಪೇಕ್ಷೆ ಪಟ್ಟದ್ದಕ್ಕಾಗಿ, ಆ ಅನೇಕರಲ್ಲಿ ನಾನು ಒಬ್ಬನು ಅನ್ನೋದಕ್ಕಾಗಿ, ನಾನು ಹೇಳಬೇಕು, ನನಗೂ ಕೇಳಬೇಕು ಅಂತ ಅನೇಕ ವರ್ಷಗಳಿಂದ ಅಪೇಕ್ಷೆ ಇತ್ತು. ಅದರಲ್ಲಿ ವಿಶೇಷವಾಗಿ ಈ ಬಾರಿ ಒಂದೆರಡು ದಿವಸಗಳ ಮಟ್ಟಿಗೆ ಆದರೂ ಸತ್ಯನಾಥರ ಸನ್ನಿಧಾನಕ್ಕೆ ಹೋಗಿ ಬೆಳಗಿನಿಂದ ಸಂಜೆಯ ತನಕ, ರಾತ್ರಿಯ ತನಕ ಈ ಸತ್ಯನಾಥ ಅಭ್ಯುದಯ ಕಾವ್ಯವನ್ನೇ ವಿಶೇಷವಾದ ರೀತಿಯಲ್ಲಿ ಮತ್ತೆ ಕೀರ್ತನ ಮಾಡಬೇಕು ಅಂತನ್ನೋ ಉದ್ದೇಶ ನಮ್ಮದಾಗಿತ್ತು. ಆದರೆ ಭಗವಂತನ ಸಂಕಲ್ಪ, ಇದ್ದಲ್ಲಿಯೇನೇ ಎಲ್ಲರೂ ಸುಖವಾಗಿ ಇದನ್ನು ಕೇಳಿ ಅಂತ ಪರಮಾತ್ಮನ ಸಂಕಲ್ಪ, ಸತ್ಯನಾಥರ ಸನ್ನಿಧಾನಕ್ಕೆ ಹೋಗಿ ಈ ಕಾವ್ಯವನ್ನು ಶ್ರವಣ ಮಾಡುವ ಸೌಭಾಗ್ಯವನ್ನು ಪಡೆಯೋದಕ್ಕಾಗಿ ಇದೊಂದು ಸಾಧನೆ ಅಂತ ನಾವು ತಿಳಿದುಕೊಂಡು ಸಂಕಲ್ಪಪೂರ್ವಕವಾಗಿ ಸತ್ಯನಾಥರ ಸನಿಹದಲ್ಲಿಯೇನೇ ಈ ಸತ್ಯನಾಥಾಭ್ಯುದಯ, ಸತ್ಯನಾಥ ಮಹಾತ್ಮ್ಯ ರತ್ನಾಕರವನ್ನು ಕೇಳುವಂತಹ ಸೌಭಾಗ್ಯವನ್ನು ನೀವು ನಮಗೆ ಒದಗಿಸಿಕೊಡಿರಿ ಎಂಬ ಭಾವನೆಯಿಂದ, ಆ ಫಲದ ಅಪೇಕ್ಷೆಯಿಂದ, ಆ ಫಲದ ಅಭಿಲಾಷೆಯಿಂದ ಈ ಬಾರಿ ನಾವು ನಮ್ಮ ನಮ್ಮ ಮನೆಯಲ್ಲಿಯೇನೇ ಇದ್ದುಕೊಂಡು ಮಾರ್ಗಶಿರ ಹುಣ್ಣಿಮೆಯ ತನಕ ಪ್ರತಿನಿತ್ಯವೂ ಕೂಡ 25-26 ದಿವಸಗಳಲ್ಲಿ ಸತ್ಯನಾಥಾಭ್ಯುದಯ ಕಾವ್ಯವನ್ನು ಪ್ರತಿನಿತ್ಯ ನಾವು ಶ್ರವಣ ಮಾಡೋಣ. ಆ ಸಂಕಲ್ಪವನ್ನು ಮಾಡಿ ನಾವು ನೀವು ಶ್ರವಣ ಮಾಡಲಿಕ್ಕೆ ಹೇಳಲಿಕ್ಕೆ ಇದನ್ನು ಪ್ರಾರಂಭ ಮಾಡೋಣ. ಛಲಾರಿ ಸಂಕರ್ಷಣಾಚಾರ್ಯರು ಅನೇಕ ಕಾವ್ಯಗಳನ್ನು ಬರೆದಿದ್ದಾರೆ. ಅದರಲ್ಲಿ ಒಂದು ಸತ್ಯನಾಥಾಭ್ಯುದಯ ಎಂಬ ಕಾವ್ಯ, ಅಪರೂಪವಾದ ಕಾವ್ಯ, ತುಂಬ ಸುಂದರವಾದ ಕಾವ್ಯ. ಈ ಕಾವ್ಯವನ್ನು ಪ್ರಾರಂಭ ಮಾಡ್ತಾ ಭಗವಂತನನ್ನು ಕೊಂಡಾಡ್ತಾರೆ. ಅಪರೂಪವಾದ ಮಂಗಳಾಚರಣೆ ಇದೆ. ನಿಜವಾಗಿ ಆ ಮಂಗಳಾಚರಣವನ್ನು, ಅದರ ಅರ್ಥವನ್ನು ತಿಳಿತಾ ಹೋದರೆ ಮೈ ರೋಮಾಂಚನವಾಗ್ತದೆ. ಗುರುಗಳ ಮಹಿಮೆಯನ್ನು ಕೀರ್ತನೆ ಮಾಡೋದಕ್ಕಾಗಿ ದೇವರನ್ನು ಯಾವ ರೀತಿಯಾಗಿ ನಾವು ಕೊಂಡಾಡಬೇಕು? ನಾರಾಯಣ ಪಂಡಿತಾಚಾರ್ಯರು ಹೇಳಿದ್ದಾರಲ್ಲ, ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯೈ ಅಂತ. ಗುರುಗಳಲ್ಲಿ ನಾವು ಅಕಾಟ್ಯವಾದ ಶ್ರದ್ಧೆಯನ್ನು, ಭಕ್ತಿಯನ್ನು ಬೆಳೆಸಿಕೊಂಡಾಗ ದೇವರಲ್ಲಿ ಭಕ್ತಿಯನ್ನು ಬೆಳೆಸಿಕೊಳ್ಳೋದಕ್ಕಾಗಿ ಅದೊಂದು ಮಾರ್ಗವಾಗ್ತದೆ ಅಂತ ನಾರಾಯಣ ಪಂಡಿತಾಚಾರ್ಯರು ನಮಗೆಲ್ಲ ತಿಳಿಸಿ ಹೇಳಿದ್ದಾರೆ ಅನ್ನೋದಕ್ಕಾಗಿ ಗುರುಗಳಾದ ಸತ್ಯನಾಥ ತೀರ್ಥರ ಮಹಿಮೆಯನ್ನು ತಿಳಿಸುವಂತಹ ಈ ಕಾವ್ಯವನ್ನು ಪ್ರಾರಂಭ ಮಾಡ್ತಾ ಅತಿ ಸುಂದರವಾದ ಮಂಗಲಾಚರಣವನ್ನು ಮಾಡ್ತಾರೆ. ಅದರ ವ್ಯಾಖ್ಯಾನದಲ್ಲಿಯೂ ಇದರ ಹಿರಿಮೆಯನ್ನು, ಈ ಮಂಗಲಾಚರಣದ ಹಿರಿಮೆಯನ್ನು ತಿಳಿಸ್ತಾರೆ. ಶ್ರೀರಾಮಚಂದ್ರಂ ಶುಭವಕ್ತ್ರಚಂದ್ರಂ ಗುಣೌಘ ಸಾಂದ್ರಂ ಜನಕಾತ್ಮಜೇಂದ್ರಂ ನಿರಸ್ತತಂದ್ರಂ ಪ್ರಣಮಾಮಿ ವೀಂದ್ರಂ ಧನುರ್ಧರೇಂದ್ರಂ ತ್ರಿಜಗನ್ನರೇಂದ್ರಂ. ತುಂಬ ಅಪರೂಪವಾಗಿರತಕ್ಕಂತಹ ಲಕ್ಷಣಗಳು ಈ ಕಾವ್ಯದಲ್ಲಿ ಇದೆ. ಪ್ರಾರಂಭದಲ್ಲಿ ಏನೇ ಅರ್ಥಾಲಂಕಾರ ಶಬ್ದಾಲಂಕಾರಗಳಿಂದ ಯುಕ್ತವಾಗುವಂತೆ ಮಂಗಲಾಚರಣವನ್ನು ರಚನೆ ಮಾಡಿದ್ದಾರೆ. ಅದೇನು, ಅದರ ಸ್ವಾರಸ್ಯ ಏನು ಅಂತ ನಾವು ತಿಳಿದುಕೊಳ್ಳೋಣ. ಮೊಟ್ಟ ಮೊದಲಿಗೆ ಈ ಶ್ಲೋಕದ ಸಾಮಾನ್ಯ ಅಭಿಪ್ರಾಯವನ್ನು ನಾವು ತಿಳಿದುಕೊಳ್ಳೋಣ. ಸತ್ಯನಾಥ ಮಹಾನುಭಾವರ, ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಮಹಿಮೆಯನ್ನು ವರ್ಣನೆ ಮಾಡಲಿಕ್ಕೆ ನಾನು ತೊಡಗಿದ್ದೇನೆ. ಗುರುಗಳ ವರ್ಣನೆಯನ್ನು ಮಾಡಲು ತೊಡಗಿದ್ದೇನೆ ನಿಜ, ನಾನು ಅಲ್ಪ. ಇಲ್ಲಿಯ ಮುಂದೆ ಹೇಳ್ತಾರೆ ಮಹಿಮಾ ಸಾಗರರವರು, ಮಹಿಮಾ ಸಾಗರರ ಮಹಿಮೆಯನ್ನು ಹೇಳಲು ಅಲ್ಪನಾದ ನನಗೆ ಎಲ್ಲಿ ಅರ್ಹತೆ ಇದೆ, ಎಲ್ಲಿ ಯೋಗ್ಯತೆ ಇದೆ, ಆ ಯೋಗ್ಯತೆ ನನಗೆ ಇಲ್ಲ ಅಂತ ಅವರು ಅಂದುಕೊಳ್ತಾರೆ. ಅದು ನಿಜವೂ ಹೌದು, ವಾಸ್ತವವೂ ಹೌದು. ಆದರೆ ಆ ಯೋಗ್ಯತೆ ಬರಬೇಕಾದ್ರೆ, ಅರ್ಹತೆ ಬರಬೇಕಾದ್ರೆ ಮೊದಲಿಗೆ ದೇವರಿಗೆ ನಮಸ್ಕಾರ ಮಾಡಬೇಕು. ಯಾವುದೇ ರೀತಿಯಾದ ವಿಘ್ನಗಳು ಇದಕ್ಕೆ ಬರಬಾರದು. ಗುರುಸ್ಮರಣೆಗೆ ಮಾತ್ರ ವಿಘ್ನಗಳು ಬರಬಾರದು. ದೇವರ ಸ್ಮರಣೆಗೆ ಕದಾಚಿತ್ ವಿಘ್ನ ಬಂದರೆ ಗುರುಗಳು ಆ ವಿಘ್ನವನ್ನು ತೊಲಗಿಸಿ ಬಿಡುತ್ತಾರೆ. ಆ ವಿಘ್ನವನ್ನು ತೊಲಗಿಸ್ಲಿಕ್ಕೆ ದೇವರಿದ್ದಾನೆ. ಶ್ರೀಮದಾಚಾರ್ಯರು ಹೇಳ್ತಾರೆ ತಂತ್ರಸಾರ ಸಂಗ್ರಹದಲ್ಲಿ, ನೃಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ ಅಂತ ಹೇಳ್ತಾರೆ. ಅನ್ನೋದಕ್ಕಾಗಿ ಇದ್ದಾರೆ ದೇವರು, ಭಗವದ್ ರೂಪಗಳಿವೆ, ಭಗವಂತ ಇದ್ದಾನೆ. ಆದರೆ ಗುರುಗಳ ಮಹಿಮೆಯನ್ನು ಸ್ಮರಣೆ ಮಾಡಲು, ಶ್ರವಣ ಮಾಡಲು ತೊಡಗಿದಾಗ ವಿಘ್ನಗಳು ಬಂದರೆ ದೇವರಿದ್ದಾನೆ, ದೇವರು ಕೈ ಹಿಡಿತಾನೆ ಅನ್ನೋದನ್ನು ತಿಳಿಸೋದಕ್ಕಾಗಿಯೋ ಏನೋ ಆಚಾರ್ಯರು, ಛಲಾರಿ ಸಂಕರ್ಷಣ ಆಚಾರ್ಯರು ತುಂಬ ಸುಂದರವಾಗಿ ಮಂಗಲಾಚರಣವನ್ನು ಮಾಡ್ತಾ ಇದ್ದಾರೆ. ಶ್ರೀರಾಮಚಂದ್ರಂ, ಯಾರ ಸ್ಮರಣೆಯನ್ನು ಮಾಡಬೇಕು ಅಂದರೆ ಗುರುಗಳ ಉಪಾಸ್ಯರು ಯಾರು, ಮೂಲ ರಾಮಚಂದ್ರ ದೇವರಲ್ವ ಅನ್ನೋದಕ್ಕಾಗಿ ಸತ್ಯನಾಥರಿಂದ ಉಪಾಸ್ಯರಾದ ಮೂಲ ರಾಮಚಂದ್ರ, ದಿಗ್ವಿಜಯ ರಾಮಚಂದ್ರ, ಆ ಎರಡೆರಡು ರೂಪಗಳಿಂದ ಭಗವಂತ ಒಂದೇ ರೂಪದಿಂದ ಎರಡು ಪ್ರತಿಮೆಗಳು, ಒಂದು ಮೂಲರಾಮ ಮತ್ತೊಂದು ದಿಗ್ವಿಜಯ ರಾಮ. ಒಂದು ವಿಶ್ವಕರ್ಮ ನಿರ್ಮಾಣ ಮಾಡಿದಾಗ ಅಲ್ಲಿ ಸಾಕ್ಷಾತ್ ಪರಮಾತ್ಮ ಸನ್ನಿಹಿತನಾದಾಗ
ಬ್ರಹ್ಮದೇವರು ಪೂಜೆ ಮಾಡಿದರೆ ಮತ್ತೊಂದನ್ನು ಶ್ರೀಮದಾಚಾರ್ಯರೇ ಪೂಜೆ ಮಾಡಿದ ಪ್ರತಿಮೆ ದಿಗ್ವಿಜಯ ರಾಮಚಂದ್ರ ಪ್ರತಿಮೆ. ಇಂಥ ಅತ್ಯದ್ಭುತವಾದ ಆ ದಿಗ್ವಿಜಯ ರಾಮಚಂದ್ರ ದೇವರನ್ನು, ಮೂಲರಾಮಚಂದ್ರ ದೇವರನ್ನು ಪ್ರತಿನಿತ್ಯ ಪೂಜೆ ಮಾಡಿದ ಮಹಾನುಭಾವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಹೀಗಾಗಿ ಅವರ ಗುಣಕಥನವನ್ನು ನಾನು ಮಾಡಲಿಕ್ಕೆ ತೊಡಗಿದಾಗ ವಿಘ್ನಗಳು ಬರೋದು ಸಹಜ. ಆ ವಿಘ್ನಗಳನ್ನು ಪರಿಹಾರ ಮಾಡಬೇಕು ಅಂದರೆ ದೇವರಿಂದಲೇ, ಪರಮಾತ್ಮನಿಂದಲೇ, ಉಪಾಸ್ಯನಾದ ರಾಮಚಂದ್ರ ದೇವರಿಂದಲೇ ಅದು ಸಾಧ್ಯ ಅಂತ ಅನ್ನೋದಕ್ಕಾಗಿ ರಾಮಚಂದ್ರ ದೇವರ ಸ್ತೋತ್ರವನ್ನು, ರಾಮಚಂದ್ರ ದೇವರ ಗುಣಗಾನವನ್ನು ಈ ಶ್ಲೋಕದಲ್ಲಿ ಮಾಡ್ತಾ ಇದ್ದಾರೆ. ಶ್ರೀರಾಮಚಂದ್ರಂ, ಹೇಗಿದ್ದಾನೆ ಆ ಭಗವಂತ? ಶುಭ ವಕ್ತ್ರ ಚಂದ್ರಂ, ಭಗವಂತನ ಮುಖ ಏನು ಹೇಗಿದೆ ಅಂದರೆ ಅತ್ಯಂತ ಶುಭವಾಗಿದೆ, ಪರಮ ಮಂಗಲವಾದ ಮುಖ ಭಗವಂತನದ್ದು ಇದೆ. ಅವನ ಹೆಸರು ಮಾತ್ರ ರಾಮಚಂದ್ರ ಅಲ್ಲ, ಕೆಲವರು ಚಂದ್ರ ಅಂತ ಹೆಸರಿನಲ್ಲಿ ಸೇರಿಸಿಕೊಂಡಿರ್ತಾರೆ. ಆದರೆ ನೋಡಲಿಕ್ಕೆ ಮಾತ್ರ ಭೂತ ಪ್ರೇತ ಪಿಶಾಚಗಳಂತೆ ಅವರ ವರ್ತನೆ ಇರ್ತದೆ. ಆದರೆ ನಮ್ಮ ಸ್ವಾಮಿ ರಾಮಚಂದ್ರ ಹಾಗಲ್ಲ, ಕೋಟಿ ಕೋಟಿ ಅನಂತ ಚಂದ್ರನನ್ನು ಮೀರಿಸುವ ಶಾಂತಿ ಸಹನೆ ನಮ್ಮ ಪರಮಾತ್ಮನಲ್ಲಿ ಇದೆ, ನಮ್ಮ ಸ್ವಾಮಿಯಲ್ಲಿ ಇದೆ. ದಾಸರೇ ಹೇಳ್ತಾರಲ್ಲ, ಎನ್ನಂಥ ಭಕ್ತರು ನಿನಗೆ, ಅನಂತ ನಿನಗಿಹರು, ನಿನ್ನಂಥ ಸ್ವಾಮಿ ಎನಗಿಲ್ಲ ಅಂತ ಹೇಳ್ತಾರಲ್ಲ. ಹಾಗೆ ನಮಗಿರುವ ಚಂದ್ರ ಒಬ್ಬನೇ, ಆತ ರಾಮಚಂದ್ರ. ನಾವು ಮಾಡುವ ಎಲ್ಲ ಪ್ರಾರ್ಥನೆಗಳನ್ನು ಸಹನೆಯಿಂದ ಕೇಳಿ ನಮಗೆ ಯೋಗ್ಯವಾದ ಕಾಲದಲ್ಲಿ ನಮ್ಮ ಆ ಬೇಡಿಕೆಗಳನ್ನು ಪೂರ್ಣ ಮಾಡುವ ದೊರೆ ಒಬ್ಬನೇ ಸರ್ವೋತ್ತಮ ರಾಮಚಂದ್ರ. ಹೆಸರಿಗೆ ಮಾತ್ರ ರಾಮಚಂದ್ರ ಅಲ್ಲ, ಚಂದ್ರ ಹೇಗೆ ರಾಮ ಆರಾಮವನ್ನು ಕೊಡ್ತಾನೆ, ಹಾಗೆ ಈ ರಾಮ ಚಂದ್ರ ಆಹ್ಲಾದವನ್ನು ನಮಗೆ ಕೊಡ್ತಾನೆ. ಆಹ್ಲಾದವನ್ನು ಕೊಡುವ ರಾಮ ಈತ. ಹೀಗಾಗಿ ಶುಭ ವಕ್ತ್ರ ಚಂದ್ರಂ, ಅತ್ಯಂತ ಶುಭವಾದ ಮುಖ ಆತನದ್ದು. ಆ ಮುಖದ ಸ್ಮರಣೆಯನ್ನು ಮನಸ್ಸಿನಲ್ಲಿ ಮಾಡಿದರೆ ಶುಭಗಳೇ ನಮಗಾಗ್ತದೆ ಹೊರತು ಆ ಶುಭಗಳ ಪ್ರಸಕ್ತಿಯೇ ನಮಗೆ ಇಲ್ಲ. ಅಂಥ ಶುಭವಕ್ತ್ರ ಚಂದ್ರಂ, ಶುಭವಾದ ಮುಖ, ಚಂದ್ರನಂಥ ಮುಖ, ಎಲ್ಲರ ಸಂತಾಪವನ್ನು ಹೊಡೆದೋಡಿಸುವ ಮುಖ, ಅಂಥ ಅದ್ಭುತವಾದ ಮುಖವಿರುವ ಪರಮಾತ್ಮನ ಸ್ಮರಣೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದರೆ ಗುರುಗಳ ಗುಣಕಥನವನ್ನು ಮಾಡಲಿಕ್ಕೆ ತೊಡಗಿದಾಗ ಎಷ್ಟೋ ಟೆನ್ಷನ್ ನಮಗೆ. ಕವಿಗಳಿಗಾದರೂ, ದೊಡ್ಡ ದೊಡ್ಡ ಕವಿಗಳಿಗಾದರೂ ಸಹ ಎಲ್ಲಿಯಾದರೂ ಸಣ್ಣ ಶಬ್ದ ಹೆಚ್ಚು ಕಡಿಮೆಯಾದರೂ ಅದರಿಂದ ಪಾಪವನ್ನು ನಾವು ಅನುಭವಿಸಬೇಕಾಗ್ತದೆ ಅನ್ನೋದಕ್ಕಾಗಿ ಎಲ್ಲಿಯೂ ಏರುಪೇರು ಆಗಬಾರದು, ಹೆಚ್ಚು ಕಡಿಮೆ ಆಗಬಾರದು. ಜಾಗರೂಕತೆಯಿಂದ ಗುಣಕಥನವನ್ನು ಮಾಡಬೇಕು ಅನ್ನೋದಕ್ಕಾಗಿ ಆ ಎಚ್ಚರಿಕೆಯನ್ನು ಚಂದ್ರ ನೀಡಲಿ. ನನ್ನ ಸಾಂಸಾರಿಕ ಸಂತಾಪವನ್ನೆಲ್ಲ ಪರಿಹಾರ ಮಾಡಿ ನನ್ನ ಮನಸ್ಸಿಗೆ ಸಂತೋಷವನ್ನು, ನನ್ನ ಮನಸ್ಸಿಗೆ ಆಹ್ಲಾದವನ್ನು ಆ ರಾಮ ನೀಡಿದರೆ ಆಹ್ಲಾದಗೊಂಡ ಮನಸ್ಸಿನಿಂದ ಗುರುಗಳ ಗುಣಗಳನ್ನು ನಾನು ಚೆನ್ನಾಗಿ ಕಥನ ಮಾಡಲಿಕ್ಕೆ, ನನ್ನ ಯೋಗ್ಯತೆಗೆ ಅನುಗುಣವಾಗಿ ಚೆನ್ನಾಗಿ ಹೇಳಲಿಕ್ಕೆ ನನ್ನ ಕಡೆಯಿಂದ ಸಾಧ್ಯವಾಗ್ತದೆ ಅನ್ನೋದಕ್ಕಾಗಿ ರಾಮಚಂದ್ರನ ಸ್ಮರಣೆಯನ್ನು, ರಾಮನಲ್ಲಿ ಚಂದ್ರನ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ರಾಮನೇ ಚಂದ್ರ ಎಂಬುದಾಗಿ ಸ್ಮರಣೆ ಮಾಡ್ತಾ ಇದ್ದಾರೆ ಕವಿಗಳು. ಶ್ರೀರಾಮಚಂದ್ರಂ, ರಾಮನೇ ಚಂದ್ರ. ಬರೀ ರಾಮನೇ ಚಂದ್ರ ಅಲ್ಲ ನೋಡಿ, ರಾಮನೇ ಚಂದ್ರ ಅಲ್ಲ, ರಾಮನ ಮುಖ ಚಂದ್ರ, ರಾಮನ ಕಂಗಳು ಚಂದ್ರ, ರಾಮನ ಹಣೆ ಚಂದ್ರ, ರಾಮನ ಕೇಶವೂ ಚಂದ್ರ, ರಾಮನ ಪಾದವೂ ಚಂದ್ರ ಚಂದ, ರಾಮನ ಉಗುರೂ ಚಂದ ಅದು ಕೂಡ ಚಂದ್ರ. ಹೀಗೆ ರಾಮನಲ್ಲಿಯ ಎಲ್ಲ ಅವಯವಗಳು ಚಂದ, ರಾಮನಲ್ಲಿಯ ಎಲ್ಲ ಅವಯವಗಳು ಚಂದ್ರವೇ ಅನ್ನೋದಕ್ಕಾಗಿ ರಾಮನನ್ನ ಚಂದ್ರ ಅಂತ ಸ್ತೋತ್ರ ಮಾಡಿದ ಕವಿಗಳು ರಾಮನ ಮುಖವನ್ನೂ ಚಂದ್ರ ಅಂತ ಸ್ತೋತ್ರ ಮಾಡುವ ಮೂಲಕ ನಮಗೆ ತಿಳಿಸ್ತಾರೆ. ಅಡಿಯಿಂದ ಮುಡಿಯವರಿಗೆ ರಾಮನದ್ದು ಎಲ್ಲವೂ ಚಂದ, ರಾಮನ ಎಲ್ಲವೂ ಚಂದ್ರ, ಎಲ್ಲ ಅವಯವಗಳು ಚಂದ್ರವೇ. ಅರ್ಥಾತ್ ನಮ್ಮ ಎಲ್ಲರ ಸಂತಾಪಗಳನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಪ್ರತಿಯೊಂದು ಅವಯವಕ್ಕೆ ಇದೆ ಅಂತನ್ನೋದನ್ನು ತಿಳಿಸ್ತಾರೆ. ಮಹಾಭಾರತ, ಹರಿವಂಶ ಮುಂತಾದವುಗಳಲ್ಲಿ ತುಂಬ ಸುಂದರವಾದ ವರ್ಣನೆ ಬರ್ತದೆ. ಕೃಷ್ಣ ಪರಮಾತ್ಮ ದ್ವಾರಕೆಗೆ ಬರ್ತಾನೆ. ದ್ವಾರಕೆಗೆ ಕೃಷ್ಣ ಪರಮಾತ್ಮ ಬರ್ತಾ ಇದ್ದಾನೆ, ಅವನನ್ನು ನೋಡಬೇಕು ಅಂತ ಎಷ್ಟೋ ದಿವಸಗಳಿಂದ ಕಾಯ್ದು ಕೂತ ಜನರಿದ್ದಾರೆ, ನಿರೀಕ್ಷಣೆ ಮಾಡ್ತಾ ಇದ್ದಾರೆ ಯಾವಾಗ ಕೃಷ್ಣ ಬರ್ತಾನೆ, ಯಾವಾಗ ಆತನ ಮುಖವನ್ನು ನಾವು ನೋಡ್ತೇವೆ ಅಂತ ಕಾಯ್ದಿದ್ದಾರೆ. ಆ ಎಲ್ಲ ಜನರಿಗೆ ಹಬ್ಬವೋ ಹಬ್ಬ, ಬಿಲ್ಲಿನ ಹಬ್ಬ ಅಲ್ಲಿ ನಡೆದಿದೆ ಅಂತ, ವಾಸ್ತವ ಧನುರ್ಯಾಗ ಅಲ್ಲಿ ನಡೆದಿದೆ, ಬಿಲ್ಲು ಹಬ್ಬ ಅಲ್ಲಿ ನಡೆದಿದೆ ಮಥುರಾ ನಗರದಲ್ಲಿ, ದ್ವಾರಕೆಯಲ್ಲ, ಮಥುರಾನಗರದಲ್ಲಿ ಬಿಲ್ಲು ಹಬ್ಬ ನಡೆದಿದೆ, ಧನುರ್ಯಾಗ ನಡೆದಿದೆ. ಧನುರ್ಯಾಗವನ್ನು ಕಂಸ ಮಾಡ್ತಾ ಇದ್ದಾನೆ, ಆದರೆ ಜನರೆಲ್ಲ ಕೃಷ್ಣನ ಹಬ್ಬವನ್ನು ಮಾಡ್ತಾ ಇದ್ದಾರೆ.
ಧನುರ್ಯಾಗ ಅವನು ನೆರವೇರಿಸ್ತಾ ಇದ್ರೆ ಜನರೆಲ್ಲ, ನಮಗೆಲ್ಲ ಧನಸ್ಸು ಯಾರು, ನಮಗೆಲ್ಲ ಬಿಲ್ಲು ಯಾರು, ಭಗವಂತನೇ ನಮಗೆ ಅನ್ನೋದಕ್ಕಾಗಿ ಕೃಷ್ಣ ಯಾಗ, ಕೃಷ್ಣನ ಹಬ್ಬವನ್ನು ಜನರೆಲ್ಲ ಮಾಡ್ತಾ ಇದ್ದಾರೆ. ಕೃಷ್ಣನನ್ನು ನೋಡುವುದಕ್ಕಾಗಿ ತಂಡೋಪತಂಡವಾಗಿ ಭವನಗಳ ಮೇಲೆ 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 ನಿಂತು, ಎಲ್ಲಿ ಸ್ಥಳವಿದೆ ಅವಕಾಶವಿದೆ ಅಲ್ಲೆಲ್ಲ ಕಡೆಗೆ ನಿಂತು ಕಾಯ್ತಾ ಕೂತಿದ್ದಾರಂತೆ. ಕೃಷ್ಣ ಪರಮಾತ್ಮ ಬರ್ತಾನೆ, ನಾನು ನೋಡ್ತೇನೆ, ನನ್ನ ಕಣ್ಣುಗಳನ್ನು ತಣಿಸಿಕೊಳ್ತೇನೆ ಅಂತ ಎಲ್ಲ ಜನರು ಸಂತೋಷದಿಂದ ಕುಳಿತುಕೊಂಡ್ಬಿಟ್ಟಿದ್ದಾರೆ. ಕೃಷ್ಣ ಬಂದ, ಕೃಷ್ಣ ಬಂದ, ಕೃಷ್ಣನ ಮುಖವನ್ನು ನೋಡಬೇಕು ಅಂತ ಎಲ್ಲರೂ ಆತುರರಾಗಿ ಕಾಯ್ತಾ ಇದ್ದಾರೆ. ಹಲವರಿಗೆ ಕೃಷ್ಣನ ಮುಖ ಕಾಣ್ತಾ ಇದೆ, ಹಲವರಿಗೆ ಕಣ್ಣುಗಳು ಮಾತ್ರ, ಹಲವರಿಗೆ ಸಮಗ್ರ ಮುಖ ಕಾಣ್ತಾ ಇದೆ, ಹಲವರಿಗೆ ಸಮಗ್ರವಾಗಿ ಕೃಷ್ಣ ಕಾಣ್ತಾ ಇದ್ದಾರೆ. ಕೆಲವರಿಗೆ ಕೂದಲು ಮಾತ್ರ, ಕೆಲವರಿಗೆ ಪಾದ ಮಾತ್ರ, ಕೆಲವರಿಗೆ ನಖ ಮಾತ್ರ, ಉಗುರು ಮಾತ್ರ ಕೆಲವರಿಗೆ ಕಾಣ್ತಾ ಇದೆ ಅಂತೆ. ಆದರೆ ಎಷ್ಟು ವಿಚಿತ್ರ ಅಂದರೆ, ಯಾರಿಗೆ ಏನು ಕಾಣ್ತಾ ಇದೆಯಲ್ಲ ಅದನ್ನು ಬಿಟ್ಟು ಬೇರೆ ಅವಯವ ನೋಡಬೇಕು ಅಂತಲೇ ಮನಸ್ಸಾಗ್ತಾ ಇಲ್ವಂತೆ. ಎಂಥ ಅಪರೂಪವಾದ ದರ್ಶನವಲ್ವಾ ಕೃಷ್ಣನ ದರ್ಶನ. ಮುಖವನ್ನೇ ನೋಡಬೇಕು ಅಂತ ಕುಳಿತುಕೊಂಡ ಜನ ಕೃಷ್ಣನ ಸಮಗ್ರ ಅಂಗಾಂಗಗಳ ದರ್ಶನವನ್ನು ಮಾಡಿಕೊಳ್ಳಬೇಕು ಅಂತ, ಅಡಿಯಿಂದ ಮುಡಿಯವರಿಗೆ ಕೃಷ್ಣನ ದರ್ಶನವನ್ನು ಮಾಡಿಕೊಳ್ಳಬೇಕು ಅಂತ ಕುಳಿತ ಜನ ಕೃಷ್ಣನ ಉಗುರು ಅದರ ದರ್ಶನವಾಗ್ತಾ ಇದ್ರೆ, ನಖದ ದರ್ಶನವಾಗ್ತಾ ಇದ್ರೆ, ಸಾಕು, ಈ ಜನ್ಮದಲ್ಲಿ ನಾನು ಧನ್ಯನಾದೆ, ಈ ಉಗುರಿನ ದರ್ಶನವೇ ನನಗೆ ನಿರಂತರ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾರಂತೆ. ಕೆಲವರಿಗೆ ಕೇಶದ ದರ್ಶನ, ಕೂದಲು, ಕೂದಲನ್ನು ದರ್ಶನ ಮಾಡಿಕೊಂಡವರಿಗೆ ಸಾಕಪ್ಪ, ನನ್ನ ಜೀವನ ಧನ್ಯವಾಗಿ ಹೋಯಿತು, ಈ ಕೂದಲಿನ ದರ್ಶನವೇ ನನಗೆ ಆಗಲಿ ಅಂತ ಆ ಜನ ಭಾವಿಸ್ತಾ ಇದ್ರು, ಭಾವಿಸಿದರು ಅಂತನ್ನೋ ವರ್ಣನೆ ಪುರಾಣಗಳಲ್ಲಿ ಮಹಾಭಾರತದಲ್ಲಿ ಬರ್ತದೆ. ಅಂಥ ಅಪರೂಪವಾದ ಅಂಗಗಳು ಭಗವಂತನದ್ದು. ಬರೀ ಮುಖ ಮಾತ್ರ ಚಂದ್ರ ಅಲ್ಲ, ಭಗವಂತನ ಪ್ರತಿಯೊಂದು ಅವಯವವೂ ಚಂದ್ರನಂತೆ, ಚಂದ್ರವೇ ಅದು ನಿಜವಾಗಿ. ಅಂಥ ಅದ್ಭುತವಾಗಿರತಕ್ಕಂತಹ ಸೌಂದರ್ಯ ಪರಮಾತ್ಮನದ್ದು, ಸೌಂದರ್ಯ ರಾಶಿ ಪರಮಾತ್ಮ ಅಂತ ಅನ್ನೋದನ್ನು ಕವಿಗಳು ವರ್ಣನೆ ಮಾಡ್ತಾರೆ. ಶುಭ ವಕ್ತ್ರ ಚಂದ್ರಂ, ಕೆಲವರು ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತಾರೆ. ಈಗ ನಾವು ತಿಳಿದಿವಲ್ಲ, ಚಂದ್ರ ಅಂತ ಹೆಸರಿಟ್ಟುಕೊಂಡಿರ್ತಾರೆ. ಆದರೆ ಅವರು ವರ್ತನೆ ಮಾಡಲಿಕ್ಕೆ ಶುರು ಮಾಡಿದರೆ, ಅವರ ವರ್ತನೆಯನ್ನು ನೋಡಿದರೆ, ಯಾವುದೋ ದೊಡ್ಡ ಭೂತ ಪ್ರೇತ ಪಿಶಾಚವನ್ನು ನೋಡಿದ ಹಾಗೆ ಅವರ ನಡವಳಿಕೆ ಇರ್ತದೆ. ಆದರೆ ರಾಮ ಹಾಗಲ್ಲ, ಮುಖ ಮಾತ್ರ ಚಂದ್ರನಂತೆ ಅಲ್ಲ, ಹೇಳ್ತಾರೆ ಗುಣೌಘ ಸಾಂದ್ರಂ ಅಂತ ಹೇಳ್ತಾರೆ. ಭಗವಂತ ಗುಣೌಘ ಸಾಂದ್ರ, ಅನಂತ ಗುಣಗಳಿಂದ ಸಂಪನ್ನನಾಗಿದ್ದಾನೆ ಆ ಪರಮಾತ್ಮ. ಗುಣೌಘ ಸಾಂದ್ರಂ ಜನಕಾತ್ಮಜೇಂದ್ರಂ, ಸೀತಾದೇವಿಯ ಜೊತೆಗೆ ರಾಮನ ವ್ಯವಹಾರ ಹೇಗೆ, ಕವಿಗಳು ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ರಾಮನಿಗೆ ಸೀತೆಗೆ ವಿಯೋಗವನ್ನೇ ಚಿಂತನೆ ಮಾಡಬಾರದು ಅಂತ ನಮ್ಮ ಶಾಸ್ತ್ರ. ಆ ವಿಯೋಗದ ಪ್ರಸಕ್ತಿ ಬಂದಾಗ ಅದು ನಟನೆ, ಅದು ಮೋಹನ ಅಂತ ನಾವು ತಿಳಿಬೇಕು ಅಂತ ಸ್ವಯಂ ವೇದವ್ಯಾಸ ದೇವರು ನಮಗೆ ತಿಳಿಸಿಕೊಡ್ತಾರೆ. ಸರ್ವೋತ್ತಮನಾದ ಪರಮಾತ್ಮ ವೇದವ್ಯಾಸನಾಗಿ ಪುರಾಣಗಳಲ್ಲಿ ಆ ತರಹದ ಮಾತುಗಳನ್ನು ನಮಗೆ ತಿಳಿಸ್ತಾರೆ. ಅನ್ನೋದಕ್ಕಾಗಿ ರಾಮಸೀತೆಯರ ವಿಯೋಗವನ್ನು ಸರ್ವಥಾ ಚಿಂತನೆ ಮಾಡತಕ್ಕದ್ದಲ್ಲ. ಅಂಥ ಮಹಾನುಭಾವರು, ಸರ್ವೋತ್ತಮನಾದವನು ಪರಮಾತ್ಮ, ಸೀತೆಯ ಜೊತೆಗೆ ವ್ಯವಹಾರ ಹೇಗೆ, ಅದನ್ನು ತಿಳಿಸೋದಕ್ಕಾಗಿ ಒಂದು ಪದ. ನಮಗೆ 26 ದಿವಸಗಳಿವೆ ಅಂತ ಹೇಳಿ ಪ್ರತಿನಿತ್ಯ ಒಂದೊಂದು ಶ್ಲೋಕ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಅಂತ ಅಲ್ಲ. ಆದರೆ ಇವತ್ತು ಮಂಗಳಾಚರಣವನ್ನು ಪ್ರಶಸ್ತವಾಗಿ ನಾವು ಮಾಡಿದರೆ, ಪರಮಾತ್ಮನ ಚಿಂತನೆಯನ್ನು ಪ್ರಶಸ್ತವಾಗಿ ನಾವು ಮಾಡಿದರೆ, ನಾಳೆಯಿಂದ ಗುರುಗಳ ಚಿಂತನೆಯನ್ನು ಮಾಡಲಿಕ್ಕೆ ಏನೋ ಸ್ವಲ್ಪ ಕಾಲಾವಕಾಶವನ್ನು ಅಥವಾ ಧೈರ್ಯವನ್ನು, ಜ್ಞಾನವನ್ನು, ಬುದ್ಧಿಯನ್ನು, ಸದ್ಬುದ್ಧಿಯನ್ನು ನಮಗೆ ಕೊಡ್ತಾನೆ. ಗುರುಗಳ ಚರಿತ್ರೆಯನ್ನು ಕೇಳುವ, ಹೇಳುವ ಪ್ರೇರಣೆಯನ್ನು ಆ ರಾಮಚಂದ್ರ ಮಾಡ್ತಾನೆ, ಉಪಾಸ್ಯನಾದ ಪರಮಾತ್ಮ ಮಾಡ್ತಾನೆ, ಸತ್ಯನಾಥರಿಂದ ಉಪಾಸ್ಯನಾದ ಪರಮಾತ್ಮ ಮಾಡ್ತಾನೆ ಅನ್ನೋದಕ್ಕಾಗಿ ಆ ರಾಮಚಂದ್ರ ದೇವರ ಈ ಮಂಗಳಾಚರಣದ ಮಹಿಮೆಯನ್ನು ನಾವು ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳಲೇಬೇಕು. ಸೀತೆಯ ಜೊತೆಗೆ ವ್ಯವಹಾರ ಹೇಗಿದೆ ಅಂದರೆ, ಜನಕಾತ್ಮ ಜೇಂದ್ರಂ, ಇಂದ್ರ ಅಂದರೆ ಸ್ವಾಮಿ ಅಂತ ಅರ್ಥ, ಇಂದ್ರ ಅಂದರೆ ಪರಮೈಶ್ವರ್ಯ ಅಂತ ಅರ್ಥ ಇಂದ್ರ ಎಂಬ ಶಬ್ದಕ್ಕೆ. ಜನಕಾತ್ಮಜ, ಜನಕನ ಮಗಳು ಜಾನಕಿ, ಜನಕರಾಜನಲ್ಲಿ ಅವತರಿಸಿದವಳು ಜಾನಕಿ, ಸಾಕ್ಷಾತ್ ಲಕ್ಷ್ಮಿ ಅವಳು. ಅಂಥ ಸಾಕ್ಷಾತ್ ಲಕ್ಷ್ಮಿಯಾದ ಜಾನಕಿಯ ಜೊತೆಗೆ ಜಾನಕಿಯ ಮನಸ್ಸಿನಲ್ಲಿ, ಜಾನಕಿಯ ಮನಸ್ಸಿಗೆ ರಾಮ ಹೇಗೆ ತೋರ್ತಾ ಇದ್ದಾನೆ? ನಾವೆಲ್ಲರೂ ಊರು ಜನರಿಗೆ ರಾಮನಂತೆ ತೋರ್ತಾ ಇರ್ತೇವೆ, ಮನೆಯ ಜನರಿಗೆ ಮಾತ್ರ ರಾವಣನಂತೆ ನಾವಿರ್ತೇವೆ. ನಮ್ಮ ವ್ಯವಹಾರವೆಲ್ಲ ಹೀಗಿರ್ತದೆ, ನಮ್ಮ ವ್ಯವಹಾರ ಎಲ್ಲ ಹೀಗಿರ್ತದೆ ಅನ್ನೋದಕ್ಕಾಗಿ ಹೇಳ್ತಾ ಇರ್ತಾರೆ, ಬೀದಿಯಲ್ಲಿ ಹಾಗೆ, ಮನೆಯಲ್ಲಿ ಹೀಗೆ ಏನೋ ಹೇಳ್ತಾರಲ್ಲ. ಹಾಗೆ ಊರಿನ ಜನರಿಗೆ ಮಾತ್ರ ರಾಮ, ಮನೆಯ ಜನರಿಗೆ ಮಾತ್ರ ರಾವಣ ಅಂತಾದರೆ ಹೇಗೆ? ರಾಮ ಎಲ್ಲ ಜನರಿಗೆ ಚಂದ್ರ ಹೌದು, ಸೀತೆಗೆ ರಾಮ ಏನು?
ಸೀತೆಯ ಮನಸ್ಸಿನಲ್ಲಿ ರಾಮ ಅಂದರೆ ಏನು ಭಾವನೆ ಮೂಡ್ತದೆ, ಎಷ್ಟು ಅದ್ಭುತವಾಗಿ ಕವಿಗಳು ಹೇಳ್ತಾರೆ. ಇದೇ ಕಾವ್ಯ ಭಗವಂತನ ಸರ್ವೋತ್ತಮತ್ವವನ್ನು, ಭಗವಂತನಲ್ಲಿ ಆದರ ಬರುವ ಹಾಗೆ ಭಗವಂತನ ಗುಣಗಳನ್ನು ವರ್ಣನೆ ಮಾಡೋದೇ ಕಾವ್ಯ. ಕವಿ ಹೇಳಿದ್ದು ಕಾವ್ಯ ಅಂತ ನಾವು ತಿಳಿದಿದ್ದೇವೆ, ಅಲ್ಲ. ಜ್ಞಾನಿಗಳ ಪ್ರಕಾರ ಕವಿಯ ಬಗ್ಗೆ ಹೇಳಿದಾಗ ಕಾವ್ಯ, ಕವಿ ಹೇಳೋದು ಕಾವ್ಯ ಅಲ್ಲ. ನಾವೆಂಥ ಕವಿಗಳು ಅಂತ ಶಂಕರ್ಷಣಾಚಾರ್ಯರಂತಾರೆ. ನಾನು ಕವಿ, ಕವಿ ಬರೆದದ್ದು ಆದ್ದರಿಂದಾಗಿದು ಕಾವ್ಯ ಅಲ್ಲ. ದೇವರು ನಿಜವಾಗಿ ಕವಿ, ದೇವರು ನಿಜವಾಗಿ ಕವಿ. ವಿಷ್ಣು ಸಹಸ್ರನಾಮವು ಭಗವಂತನನ್ನು ಕವಿಹಿ ಅಂತ ಹೇಳ್ತದೆ, ದೇವರನ್ನು ಕವಿಹಿ ಅಂತ ಕರೀತಾರೆ. ಈಶಾವಾಸ್ಯೋಪನಿಷತ್ತು ಸಹ ಕವಿರ್ ಮನೀಷಿ ಪರಿಭೂ ಸ್ವಯಂಭೂ ಯಾಥಾತತ್ಯಥೋರ್ಥಾನು ವ್ಯದಧಾತ ಶಾಶ್ವತೀಭ್ಯ ಸಮಭ್ಯ. ಸ್ವಯಂ ಉಪನಿಷತ್ತು ಭಗವಂತನನ್ನು ಕವಿಹಿ ಅಂತ ಕರೀತದೆ. ದೇವರನ್ನು ಉಪನಿಷತ್ತು, ವೇದಗಳು, ವಿಷ್ಣು ಸಹಸ್ರನಾಮ, ಮಹಾಭಾರತ ಕವಿ ಅಂತ ಕರೆದಾಗ ಆ ಕವಿ ಅಂತ ನಮ್ಮನ್ನು ನಾವು ಹೇಳಿಕೊಳ್ಳೋದರಲ್ಲಿ ಏನಿದೆ? ಇದು ಕಾವ್ಯ, ನಿಜವಾದ ಕಾವ್ಯ ಇದು. ಯಾಕೆ ಅಂತಂದರೆ ಶಂಕರ್ಷಣಾಚಾರ್ಯರು ನಾನು ಕವಿ, ನಾನು ಬರೆದಿದ್ದೇನೆ ಅನ್ನೋದಕ್ಕಾಗಿ ಕಾವ್ಯ ಅಂತ ಅವರು ತಿಳಿತಾ ಇಲ್ಲ. ನಿಜವಾಗಿ ಕವಿ ದೇವರು, ನಿಜವಾಗಿ ಕವಿಗಳು ಸತ್ಯನಾಥರು. ಅಂಥ ದೇವರ ಕುರಿತಾದ ಕಾವ್ಯ, ದೇವರ ಮಹಿಮೆಯನ್ನು ತಿಳಿಸುವ ಕಾವ್ಯ, ಗುರುಗಳ ಮಹಿಮೆಯನ್ನು ತಿಳಿಸುವ ಕಾವ್ಯ, ಗುರುಗಳ ಮಹಿಮೆಯ ಮುಖಾಂತರ ದೇವರ ಮಹಿಮೆಯನ್ನು ತಿಳಿಸುವ ಕಾವ್ಯ ಅನ್ನೋದಕ್ಕಾಗಿ ಇದು ನಿಜವಾದ ಕಾವ್ಯ ಅಂತ ನನ್ನ ಅಭಿಪ್ರಾಯದಲ್ಲಿ ಅವರು ಈ ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಕವಿ ಬರೆದದ್ದು, ಅವರು ಮಹಾಕವಿಗಳು ಇಲ್ಲ ಅಂತ ಅಲ್ಲ, ಆದರೆ ಕವಿಯಾದ ಭಗವಂತ ಇಲ್ಲಿ ನಾಯಕನಾಗಿದ್ದಾನೆ, ಕವಿಗಳಾದ ಸತ್ಯನಾಥರು ಇಲ್ಲಿ ನಾಯಕರಾಗಿದ್ದಾರೆ. ಹೀಗಾಗಿ ಕವಿಗಳ ಉದ್ದೇಶದಿಂದ ಬರೆದದ್ದು ಅನ್ನೋದಕ್ಕಾಗಿ ಇದು ಎರಡರ್ಥದಲ್ಲಿ ಕಾವ್ಯ. ಕವಿಗಳಾದ ಛಲಾರಿ ಶಂಕರ್ಷಣಾಚಾರ್ಯರು ಬರೆದಿದ್ದಾರೆ ಅನ್ನೋದಕ್ಕಾಗಿಯೂ ಕಾವ್ಯ. ಕವಿಗಳಾದ ಗುರುಗಳಾದ ಸತ್ಯನಾಥರ ಮಹಿಮೆಯನ್ನು ತಿಳಿಸುವ ಮೂಲಕ ನಿಜವಾಗಿ ಕವಿಯಾದ ಭಗವಂತನ ಮಹಿಮೆಯನ್ನು ತಿಳಿಸಲು ನಾನು ತೊಡಗುತ್ತಾ ಇದ್ದೇನೆ ಅಂತ ಅನ್ನೋದಕ್ಕಾಗಿ ಆ ಕವಿಯ ಉದ್ದೇಶವೂ ಇದ್ದದ್ದರಿಂದಾಗಿ, ಕವಿಯ ವರ್ಣನೆಯ ಉದ್ದೇಶವೂ ಇದ್ದದ್ದರಿಂದಾಗಿ ಇದು ನಿಜವಾದ ಕಾವ್ಯ ಎರಡರ್ಥದಲ್ಲಿ ಅಂತ ನಾವು ತಿಳಿಯಬಹುದು. ಇಂತಹ ಕಾವ್ಯವನ್ನು ರಚನೆ ಮಾಡ್ತಾ ತುಂಬ ಸುಂದರವಾಗಿ ಪರಮಾತ್ಮ ಮತ್ತು ಲಕ್ಷ್ಮೀದೇವಿಯರ ಸಂಬಂಧವನ್ನು ವರ್ಣನೆ ಮಾಡ್ತಾರೆ. ರಾಮ ಭಗವಂತ ಲೋಕದ ದೃಷ್ಟಿಯಲ್ಲಿ ತಾನು ನಾಯಕನಾದರೂ ಸಹ ಹೆಂಡತಿಯ ದೃಷ್ಟಿಯಲ್ಲಿ ಹೇಗಿದ್ದಾನೆ ಭಗವಂತ? ಈ ತರಹದ ಸತಿಪತಿ ಭಾವ ಇರಬೇಕು. ಆ ತರಹದ ಸತಿಪತಿ ಭಾವ ತುಂಬ ಅಪರೂಪ. ಭಗವಂತನಲ್ಲಿ, ಲಕ್ಷ್ಮೀನಾರಾಯಣರಲ್ಲಿ ಈ ತರಹದ ಸತಿಪತಿ ಭಾವ ಇದು ನಿತ್ಯ. ಇದು ಎಂದೆಂದಿಗೂ ಈ ಸತಿಪತಿ ಭಾವಕ್ಕೆ ಚ್ಯುತಿ ಇಲ್ಲ, ಎಂದಿಗೂ ಚ್ಯುತಿ ಇಲ್ಲ. ತದನಂತರ ಬ್ರಹ್ಮಾದಿ ದೇವತೆಗಳು ಈ ತರಹದ ಸತಿಪತಿ ಭಾವವನ್ನು ಪಡೆದಿದ್ದಾರೆ ಲಕ್ಷ್ಮೀನಾರಾಯಣರ ಆರಾಧನೆಯಿಂದ. ಹಾಗೆ ನಾವು ಸತಿಪತಿಗಳು ಆ ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಮಾಡಿದರೆ ಈ ಅರ್ಥದಲ್ಲಿ ಸತಿಪತಿ ಭಾವವನ್ನು ನಾವು ಪಡೀಲಿಕ್ಕೆ ಸಾಧ್ಯವಾಗ್ತದೆ. ಹೆಂಡತಿ ಗಂಡನನ್ನು ಏನೆಂದು ತಿಳಿದಿರಬೇಕು, ಗಂಡನ ಬಗ್ಗೆ ಯಾವ ಭಾವನೆ ಹೆಂಡತಿಗೆ ಇರಬೇಕು ಅನ್ನೋದನ್ನು, ಸೀತಾದೇವಿಗೆ ಭಗವಂತನ ಬಗ್ಗೆ ಎಂಥ ಭಾವನೆ ಇದೆ ಎಂದು ತಿಳಿಸುವ ಮೂಲಕ ನಮಗೊಂದು ಹಾದಿಯನ್ನು ಹಾಕಿಕೊಡ್ತಾರೆ. ಸತಿಪತಿಯರ ಭಾವ ಹೇಗಿರಬೇಕು ಅಂತನ್ನೋದನ್ನು ಕವಿಗಳು ತಿಳಿಸಿಕೊಡ್ತಾರೆ. ಕಾವ್ಯದ ಲಕ್ಷಣವನ್ನು ಹೇಳಬೇಕಾದರೆ ಅನೇಕ ಮಾತುಗಳನ್ನು ಹೇಳ್ತಾರೆ. ಕಾವ್ಯಂ ಯಶಸೇ ಅರ್ಥಕರ್ತೆ ವ್ಯವಹಾರ ವಿದೇ ಶಿವೇತರ ಕ್ಷಿತಯೇ ಸದ್ಯಪರ ನಿರ್ವೃತಯೇ ಕಾಂತಾ ಸಂಹಿತತೆಯ ಉಪದೇಶ ಯುಜೇ. ಹೇಗಿರಬೇಕು ಕಾವ್ಯ ಅಂತ ತಿಳಿಸ್ಬೇಕಾದ್ರೆ ಎಲ್ಲ ಮಾತುಗಳನ್ನು ಹೇಳ್ತಾ, ಮುಖ್ಯವಾಗಿ ನಾವು ತಿಳಿಯಬೇಕಾದದ್ದಲ್ಲಿ ವ್ಯವಹಾರವಿದೆ, ವ್ಯವಹಾರ ಜ್ಞಾನ ನಮಗಾಗಬೇಕು. ದೇವರ ಜೊತೆಗೆ ವ್ಯವಹಾರ ಹೇಗೆ, ಲಕ್ಷ್ಮಿಯ ಜೊತೆಗೆ ಹೇಗೆ ವ್ಯವಹಾರ, ಬ್ರಹ್ಮದೇವರು, ಸರಸ್ವತೀ ದೇವಿಯರು, ಮುಖ್ಯಪ್ರಾಣದೇವರು, ಭಾರತೀ ದೇವಿಯರು, ರುದ್ರದೇವರು, ಪಾರ್ವತಿ, ಇಂದ್ರ, ಶಚಿ, ಹೀಗೆ ದೇವಾಧಿದೇವತೆಗಳ ಬಗ್ಗೆ ನಮಗೆ ವ್ಯವಹಾರ, ನಮ್ಮ ವ್ಯವಹಾರ ಹೇಗಿರಬೇಕು, ಋಷಿಗಳ ಜೊತೆಗೆ, ಗುರುಗಳ ಜೊತೆಗೆ, ತಂದೆ ತಾಯಿಗಳ ಜೊತೆಗೆ, ನೆರೆ ಹೊರೆ ಇವರ ಜೊತೆಗೆ ವ್ಯವಹಾರ, ಮನೆಯಲ್ಲಿದ್ದವರ ಜೊತೆಗೆ ವ್ಯವಹಾರ, ಮಕ್ಕಳ ಜೊತೆಗೆ, ಮಗಳ ಜೊತೆಗೆ, ಮಗನ ಜೊತೆಗೆ, ಬೇರೆ ಬೇರೆ ತರಹದ ವ್ಯವಹಾರ. ಮಗನ ಜೊತೆಗೆ ಇರುವಂತೆ ಮಗಳ ಜೊತೆಗೆ ಅಲ್ಲ, ಮಗಳ ಜೊತೆಗೆ ಇರುವಂತೆ ಮಗನ ಜೊತೆಗೆ ಅಲ್ಲ, ಅಣ್ಣನ ಜೊತೆಗೆ, ತಮ್ಮನ ಜೊತೆಗೆ, ಅಣ್ಣನ ಹೆಂಡತಿಯ ಜೊತೆಗೆ, ಒಂದೇ ಎರಡೇ ವ್ಯವಹಾರಗಳು, ಸಾವಿರಾರು ಸಾವಿರಾರು ವ್ಯವಹಾರಗಳು, ಎಷ್ಟು ಸಂಬಂಧಗಳಿವೆ ಅಲ್ಲ, ಅಷ್ಟು ವ್ಯವಹಾರಗಳನ್ನು ನಾವು ಮಾಡಬೇಕಾಗ್ತದೆ. ಎಲ್ಲ ವ್ಯವಹಾರಗಳು ಏಕವಿಧ ಅಲ್ಲ. ಹಾಗಾದರೆ ಆ ಎಲ್ಲ ವ್ಯವಹಾರಗಳ ಕಲಿಕೆ ಯಾವುದರಿಂದ ಆಗ್ತದೋ ಅದು ಕಾವ್ಯ, ಅದು ಕಾವ್ಯದ ಪ್ರಯೋಜನ ಅಂತ ಕವಿಗಳು ತಿಳಿಸ್ತಾರೆ. ಈಗಿನ ಕಾವ್ಯಗಳಲ್ಲಿ ಏನಿದೆ ಹೇಳಿ?
ಆದರೆ ನಿಜವಾದ ಕಾವ್ಯ ಇದು ನಮಗೆ ತಿಳಿಸ್ತದೆ. ಸತಿಪತಿಯರಲ್ಲಿ ಯಾವ ತರಹದ ವ್ಯವಹಾರ ಇರಬೇಕು, ಯಾವ ತರಹದ ವ್ಯವಹಾರ ಲಕ್ಷ್ಮೀನಾರಾಯಣರಲ್ಲಿ ಇದೆ, ಲಕ್ಷ್ಮಿ ನಾರಾಯಣನ ಬಗ್ಗೆ ತನ್ನ ಮನಸ್ಸಿನಲ್ಲಿ ಏನೆಂದು ತಿಳಿದಿದ್ದಾಳೆ ಅನ್ನೋದನ್ನು ಹೇಳ್ತಾ ಕವಿಗಳು ಹೇಳ್ತಾರೆ, ಚಲಾರಿ ಆಚಾರ್ಯರು ಹೇಳ್ತಾರೆ. ಜನಕಾತ್ಮಜೇಂದ್ರಂ, ಜನಕಾತ್ಮಜ ಸೀತಾದೇವಿ, ಆ ಸೀತಾದೇವಿಯ ಮನಸ್ಸಿನಲ್ಲಿ ದೇವರು ಹೇಗಿದ್ದಾನೆ ಅಂದರೆ ಬರೀ ಚಂದ್ರ ಮಾತ್ರ ಅಲ್ಲ, ಅವನು ಇಂದ್ರನಾಗಿ ಇದ್ದಾನೆ. ಆ ಸೀತಾದೇವಿಯೇ ಒಂದು ಸಿಂಹಾಸನವಾದರೆ ಆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಇಂದ್ರ ಭಗವಂತ ಸ್ವಾಮಿ ರಾಮ, ರಾಮಚಂದ್ರ. ಅಂಥ ಅದ್ಭುತವಾದ ಸಂಬಂಧ, ಘನವಾದ ಸಂಬಂಧ ಆ ಸೀತಾರಾಮರಲ್ಲಿ ಇದೆ. ಎಂದೆಂದಿಗೂ ಸೀತಾದೇವಿ ರಾಮಚಂದ್ರದೇವರ ಬಗ್ಗೆ, ರಾಮಚಂದ್ರದೇವರ ಬಗ್ಗೆ ಕ್ಷುದ್ರವಾದ ಆಲೋಚನೆಯನ್ನು ಮಾಡಲಿಲ್ಲ. ಆ ತರಹದ ಆಲೋಚನೆಗಳವಳು ಮಾಡಿದ್ಲು ಅಂತ ಇವತ್ತಿನ ಕಾವ್ಯಗಳಲ್ಲಿ ಬಿಂಬಿಸ್ತಾರೆ ಜನರೆಲ್ಲ. ಆದರೆ ಲಕ್ಷ್ಮೀದೇವಿಗೆ, ಸೀತಾದೇವಿಗೆ ರಾಮ ಯಾವ ಸ್ಥಾನದಲ್ಲಿ ಇದ್ದಾನೆ ಅಂದರೆ ಇಂದ್ರನ ಸ್ಥಾನದಲ್ಲಿ ಇದ್ದಾನೆ. ನಾನು ಸಿಂಹಾಸನ ಅಂತ ಅವಳು ಭಾವಿಸಿದ್ದಾಳೆ. ಸೀತೆ ಸಿಂಹಾಸನವಾದರೆ ರಾಮ ರಾಜ, ರಾಮ ರಾಜ ತಾನೆ. ರಾಮ ರಾಜನಾಗಬೇಕಾದ್ರೆ ಸಿಂಹಾಸನ ಯಾರು? ಸೀತಾದೇವಿ ತಿಳಿತಾಳೆ ಸೀತೆಯೇ ಸಿಂಹಾಸನ. ಹೀಗಾಗಿ ಸೀತಾ ಸಿಂಹಾಸನದಲ್ಲಿ ವಿರಾಜಮಾನನಾದ ರಾಮ ರಾಜ, ಅವನು ಸಾಮಾನ್ಯ ರಾಜ ಅಲ್ಲ. ರಾಮ ಯಾವುದೋ ಸಿಂಹಾಸನದ ಮೇಲೆ ಕುಳಿತವನಲ್ಲ, ಸಿಂಹದ ಚಿತ್ರ ಇರುವ ಆಸನದಲ್ಲಿ ಕುಳಿತವನಲ್ಲ. ರಾಮ ಸೀತಾ ಸಿಂಹಾಸನದಲ್ಲಿ ವಿರಾಜಮಾನನಾದವನು. ಸೀತಾ ಮಾನಸ ಸಿಂಹಾಸನದಲ್ಲಿ ವಿರಾಜಮಾನನಾದ ರಾಜ ಶ್ರೀರಾಮಚಂದ್ರ ಅಂತ ಅನ್ನೋದನ್ನು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡಿ. ರಾಮಚಂದ್ರ ಸೀತೆಗೆ ಹೇಳ್ತಾನೆ, ನೀನು ವನಕ್ಕೆ ಹೋಗಬೇಕು, ನೀನು ವನಕ್ಕೆ ಹೋಗಬೇಕು. ಸೀತಾ ಪರಿತ್ಯಾಗವನ್ನು ರಾಮ ಮಾಡ್ತಾ ಇದ್ದಾನೆ. ಅದೇನ್ರಿ ಸೀತಾ ಪರಿತ್ಯಾಗ, ಹೇಗೆ ಸಾಧ್ಯವಿದೆ ಅದು? ಏನೋ ಸೀತಾ ಪರಿತ್ಯಾಗ ಮಾಡಿದವನಂತೆ ರಾಮ ನಟಿಸ್ತಾ ಇದ್ದಾನೆ. ಆ ಸಂದರ್ಭದಲ್ಲಿಯೂ ಸಹ ಸೀತೆಗೆ ರಾಮ ಇಂದ್ರನಾಗಿಯೇ ತೋರ್ತಾನೆ ಹೊರತು ಕ್ಷುದ್ರನಾಗಿ ತೋರೋದಿಲ್ಲ. ಕ್ಷುದ್ರ ಭಾವನೆ ಸೀತಾದೇವಿಗೆ ಇಲ್ಲ, ಯಾವಾಗಲೂ ಇಂದ್ರ ಭಾವನೆಯ ಹೊರತು ಸ್ವಾಮಿ ಅಂತ ಆ ರಾಮನನ್ನ ಸೀತೆ ತಿಳಿದಿದ್ದಾಳೆಯ ಹೊರತು ಎಂದಿಗೂ ಬೇರೆ ಭಾವನೆ, ಇತರ ಭಾವನೆ ಸೀತೆಯಲ್ಲಿ ಬಂದೇ ಇಲ್ಲ. ನನ್ನನ್ನು ಎಲ್ಲಿ ಬಿಟ್ಟಿದ್ದಾರೆ ಅವರಿಬ್ಬರು? ಬಿಡುವ ಪ್ರಸಂಗವೇ ಇಲ್ಲ. ನಾರಾಯಣ ಪಂಡಿತಾಚಾರ್ಯರು ತುಂಬ ಸುಂದರವಾಗಿ ಹೇಳ್ತಾರೆ, ವ್ಯಾಪ್ತತ್ವಾತ ನಿರವಧ್ಯತ್ವಾತ್ ತಸ್ಯಾಸ್ತ್ಯಾಗ ಕಥಂ ಭವೇತ್. ರಾಮ ಸೀತೆಯರ ಅತ್ಯದ್ಭುತವಾದ, ಅತಿ ಘನಿಷ್ಠವಾಗಿರತಕ್ಕಂತಹ ಮಹಿಮೆಯನ್ನು ತಿಳಿಸಿದ ಮಹಾನುಭಾವರು ನಾರಾಯಣ ಪಂಡಿತಾಚಾರ್ಯರು. ನಾರಾಯಣ ಪಂಡಿತಾಚಾರ್ಯರು ಸಾಮಾನ್ಯರಲ್ಲ, ದೊಡ್ಡ ಕವಿಗಳು ನಾರಾಯಣ ಪಂಡಿತಾಚಾರ್ಯರು. ಸೀತಾ ರಾಮಚಂದ್ರದೇವರ ಆ ಸರಸವಾದ, ಸ್ವರಸವಾದ, ಸರ್ವೋತ್ತಮವಾದ ದಾಂಪತ್ಯ, ಸರ್ವೋತ್ತಮವಾದ ಅವಿಯುಕ್ತತೆಯ ಬಗ್ಗೆ, ಅವಿಯೋಗದ ಬಗ್ಗೆ ತುಂಬ ಸುಂದರವಾದ ಎರಡು ಕಾರಣಗಳನ್ನು ಕೊಡ್ತಾರೆ. ವ್ಯಾಪ್ತತ್ವಾತ್ ನಿರವಧ್ಯತ್ವಾತ್, ಅವರಿಬ್ಬರು ವ್ಯಾಪ್ತರಾಗಿದ್ದಾರೆ, ವಿಯೋಗ ಹೇಗೆ ಸಾಧ್ಯಪ್ಪ? ನಿರವಧ್ಯತ್ವಾತ್, ಇಬ್ಬರಲ್ಲಿಯೂ ದೋಷಗಳಿಲ್ಲ, ಹೇಗೆ ವಿಯೋಗ ಸಾಧ್ಯ? ವಿಯೋಗ ಯಾವಾಗ? ಎರಡು ಎರಡು ಪ್ರಸಂಗದಲ್ಲಿ ವಿಯೋಗ ಹೇಳಬಹುದು. ನಾ ವ್ಯಾಪ್ತಿ ಇಲ್ಲದೇ ಇದ್ದಾಗ ಒಬ್ಬರನ್ನು ಬಿಟ್ಟು ಒಬ್ಬರು ಇರಬಹುದು, ಇಬ್ಬರೂ ವ್ಯಾಪ್ತರು, ಬಿಟ್ಟಿರಲಿಕ್ಕೆ ಹೇಗೆ ಸಾಧ್ಯ ಇದೆ? ಅಗಲಿ ಇರಲಿಕ್ಕೆ ಹೇಗೆ ಸಾಧ್ಯ ಇದೆ? ಸಾಧ್ಯವಿಲ್ಲ. ಅಗಲಿ ಇರಬಹುದು ಕೆಲವು ಬಾರಿ. ಯಾಕೆ? ಯಾವಾಗ ಅಂತಂದರೆ ಒಬ್ಬರಲ್ಲಿ ಮತ್ತೊಬ್ಬರಲ್ಲಿ ದೋಷಗಳಿದ್ದಾಗ, ದೋಷಗಳನ್ನು ಕಂಡಾಗ, ಅವುಗಳನ್ನು ದೊಡ್ಡ ದೋಷಗಳು ಅಂತ ನಾವು ಗುರುತಿಸಿಕೊಂಡಾಗ ಅವರನ್ನು ಅಗಲಿ ಇರಬೇಕು ಅಂತ ನಾವಂದುಕೊಳ್ತೇವೆ. ಆದರೆ ಅವರಿಬ್ಬರಲ್ಲಿಯೂ ಆ ತರಹದ ದೋಷಗಳಿಲ್ಲ. ಅಗಲಿ ಇರಬೇಕು ಎಂದು ಭಾವನೆ ಬರುವಂಥ ದೋಷಗಳು ಇಬ್ಬರಲ್ಲಿಯೂ ಸರ್ವಾತ್ಮನ ಇಲ್ಲ ಅನ್ನೋದಕ್ಕಾಗಿ ಅವರಿಬ್ಬರಿಗೆ ವಿಯೋಗ ಹೇಗಪ್ಪ ಸಾಧ್ಯ ಅಂತ ನಾರಾಯಣ ಪಂಡಿತಾಚಾರ್ಯರು ತುಂಬ ಅಪರೂಪವಾಗಿ ನಮಗೆ ಪ್ರಶ್ನೆ ಮಾಡಿ ಅವರಿಬ್ಬರ ಅವಿಯುಕ್ತವಾದ ದಾಂಪತ್ಯದ ಬಗ್ಗೆ ತಿಳಿಸಿದ ಮಹಾನುಭಾವರು ನಾರಾಯಣ ಪಂಡಿತಾಚಾರ್ಯರು. ಆ ಮಾತನಲ್ಲಿ ತಿಳಿಸ್ತಾರೆ ಹೇಗೆ ಸೀತೆಯ ಮನಸ್ಸಿನಲ್ಲಿ ರಾಮ ಹೇಗೆ ಇಂದ್ರ. ಇಂದ್ರ ಅಂದರೆ ಸ್ವಾಮಿ ಅಂತ ಒಂದರ್ಥ, ಅದನ್ನು ನಾವು ತಿಳಿದೀವಿ. ಇಂದ್ರ ಅಂದರೆ ಐಶ್ವರ್ಯ ಅಂತ ಅರ್ಥ. ಸೀತೆಯ ಐಶ್ವರ್ಯ ಏನು? ಸೀತೆಯ ಐಶ್ವರ್ಯ ರಾಜ್ಯ ಅಲ್ಲ, ಸಾಮ್ರಾಜ್ಯ ಅಲ್ಲ, ಸೀತೆಯ ಐಶ್ವರ್ಯವೇ ರಾಮ ಅನ್ನೋದಕ್ಕಾಗಿ ರಾಜ್ಯವನ್ನು ಬಿಟ್ಟು ರಾಮನ ಹಿಂದೆ ನಡೆದ್ಲು ಸೀತಾದೇವಿ. ಯಾಕೆ? ನನಗೆ ರಾಜ್ಯ ಐಶ್ವರ್ಯ ಅಲ್ಲ, ನನಗೆ ಸುಖ ಐಶ್ವರ್ಯ ಅಲ್ಲ, ನನಗೆ ಬೇರೆ ಯಾವುದೂ ಐಶ್ವರ್ಯ ಅಲ್ಲ, ನನಗೆ ನನ್ನ ಪತಿಯೇ ಪರಮೈಶ್ವರ್ಯ ಅಂತ ಸೀತಾದೇವಿ ತಿಳಿದಳು ಅನ್ನೋದಕ್ಕಾಗಿ ರಾಮನ ಹಿಂದೆ ಕಾಡಿಗೆ ನಡೆದಳು. ಕಾಡಿಗೆ ಹೋದರೂ, ಕಾಡು ಐಶ್ವರ್ಯವಲ್ಲದೇ ಇದ್ದರೂ, ಕಾಡಿನಲ್ಲಿ ನನಗೆ ಐಶ್ವರ್ಯ ಸಿಗದೇ ಇದ್ದರೂ ರಾಮನೇ ನನಗೆ ಪರಮೈಶ್ವರ್ಯ. ಹೀಗಾಗಿ ಕಾಡಿಗೆ ಹೋದರೂ ಪರಮೈಶ್ವರ್ಯವೇ ನನಗೆ.
ರಾಜ್ಯದಲ್ಲಿ ಇದ್ರೆ ಪರಮದರಿದ್ರಳು ನಾನು ಅಂತ ಸೀತೆ ಅಂದುಕೊಂಡು ಆ ರಾಮನ ಹಿಂದೆ ನಡೆದು ಬಿಡ್ತಾಳೆ. ಆ ಭಾವನೆಯನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಜನಕಾತ್ಮಜೇಂದ್ರಂ ನಿರಸ್ತತಂದ್ರಂ, ಎಂಥ ಸುಂದರವಾದ ಗುಣಗಳನ್ನು ಹೇಳ್ತಾರೆ ನೋಡಿ. ನಿರಸ್ತತಂದ್ರಂ, ತಂದ್ರ ಅಂತನ್ನೋ ದೋಷ ಪರಮಾತ್ಮನಲ್ಲಿ ರಾಮನಲ್ಲಿ ಇಲ್ಲ. ಆಲಸ್ಯ ಅಂತನ್ನೋದು ಉದ್ಯೋಗ ಪರ್ವದಲ್ಲಿ ಒಂದು ಮಾತು ಬರ್ತದೆ. ಪುರುಷರಾದವರು ಆರು ಗುಣಗಳನ್ನು ಬಿಟ್ಟು ಇರಬೇಕು ಅಂತ ತಿಳಿಸ್ತಾರೆ. ಆರು ಗುಣಗಳ ಪರಿತ್ಯಾಗವನ್ನು ಮಾಡಿ ಇರಬೇಕು. ಯಾವುದ ಆರು ಗುಣಗಳು? ಷಡ್ದೋಷ ಪುರುಷೇಣೇಹ ಹಾತವ್ಯ ಭೂತಿಮಿಚ್ಛತ ನಿದ್ರಾ ತಂದ್ರ ಭಯಂ ಕ್ರೋಧ ಆಲಸ್ಯಂ ದೀರ್ಘಸೂತ್ರತ. ಆರು ಗುಣಗಳನ್ನು ಲೆಕ್ಕ ಹಾಕಿಕೊಳ್ಳಿ. ಈ ಆರು ದುರ್ಗುಣಗಳು, ಈ ಆರು ದೋಷಗಳಿರಬಾರದು ಅಂತ ಹೇಳ್ತಾರೆ. ಷಡ್ದೋಷಾಃ ಪುರುಷೇಣ ಇಹ ಹಾತವ್ಯ ಭೂತಿಮಿಚ್ಛತ. ಯಾರು ಭೂತಿಯನ್ನು ಪಡಿಬೇಕು ಅಂತ ಯಾರಿಗೆ ಅಪೇಕ್ಷೆ ಇದೆ, ಐಶ್ವರ್ಯವನ್ನು ಪಡಿಬೇಕು ಅಂತ ಅಪೇಕ್ಷೆ ಇದೆ, ಭವ್ಯತೆಯನ್ನು ಆಢ್ಯತೆಯನ್ನು ಪಡಿಬೇಕು ಅಂತ ಯಾರಿಗೆ ಅಪೇಕ್ಷೆ ಇದೆ, ಆರು ದೋಷಗಳನ್ನು ಬಿಟ್ಟಿರಬೇಕು ಅಂತ ಸರ್ವೋತ್ತಮರಾದ ವೇದವ್ಯಾಸ ದೇವರು ನಮಗೆ ಆದೇಶ ಕೊಡ್ತಾರೆ. ಯಾವುದು ಆ ಆರು ದೋಷಗಳು ಹೇಳುವಾಗ ನಿದ್ರಾ ಮೊಟ್ಟ ಮೊದಲನೆಯದ್ದು, ಇಲ್ಲಿಂದಲೇ ಶುರು. ಓ, ಇದ್ಯಾವುದು ನಮಗೆ ಹೇಳಿದ್ದಲ್ಲ ಅಂತ ಅನ್ನಿಸ್ತದೆ. ನಿದ್ರೆ ಬಿಟ್ಟಿರಲಿಕ್ಕೆ ಹೇಗೆ ಸಾಧ್ಯ? ಎರಡನೇದ್ದು ನೋಡಿ, ತಂದ್ರ ಆಲಸ್ಯ. ಯಾವುದನ್ನು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಮಗೆ ಕನ್ಫರ್ಮ್ ಇದೆ, ನೂರಕ್ಕೆ ನೂರರಷ್ಟು ಅದನ್ನು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ತಂದ್ರ ಆಲಸ್ಯ ಬಿಟ್ಟಿರಬೇಕು. ಭಯಂ ಕ್ರೋಧ ಆಲಸ್ಯಂ ದೀರ್ಘಸೂತ್ರತ, ಅದರಲ್ಲಿ ತಂದ್ರ ಒಂದು ಸೇರಿಸಿದ್ದಾರೆ. ಪುರುಷನು ಈ ಆರು ದೋಷಗಳನ್ನು ಬಿಟ್ಟಿರಬೇಕು ಅಂತ ಹೇಳ್ತಾರೆ ದೇವರು. ಪುರುಷೋತ್ತಮ ಆತ, ಪುರುಷೋತ್ತಮನಲ್ಲಿ ಈ ಆರು ದೋಷಗಳಿರಲಿಕ್ಕೆ ಹೇಗೆ ಸಾಧ್ಯ? ಸಾಧ್ಯವೇ ಇಲ್ಲ. ಅದರಲ್ಲಿಯೂ ಸಹ ಎಷ್ಟು ಸಮುಚಿತವಾಗಿ ದೇವರಲ್ಲಿಯ ದೋಷಾಭಾವದ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ನೋಡಿ. ಯಾಕೆ ತಂದ್ರ, ಅದನ್ನು ಯಾಕೆ ವಿಶೇಷವಾಗಿ ಇಲ್ಲಿ ಹೇಳಬೇಕಾಗಿತ್ತು? ಎಷ್ಟೋ ದೋಷಗಳಿವೆಯಲ್ಲ, ಆ ದೋಷಗಳಿಲ್ಲ ಅಂತ ಹೇಳಬಹುದಾಗಿತ್ತಲ್ಲ ಭಗವಂತನಲ್ಲಿ ತಂದ್ರಾನೇ ಇಲ್ಲ ಅಂತ ಯಾಕೆ ಹೇಳಬಹುದಾಗಿತ್ತು? ಇಲ್ಲೇ ಆರು ಹೇಳಿದ್ದಾರೆ. ಮೊದಲಿಗೆ ಹೇಳಿದ್ದು ನಿದ್ರ. ಆ ನಿರಸ್ತ ನಿದ್ರಂ ಅಂತ ಹೇಳಬಹುದಾಗಿತ್ತಲ್ಲ, ನಿರಸ್ತ ತಂದ್ರಂ ಅಂತ ಯಾಕೆ ಹೇಳಿದರು ಅಂದರೆ ಇಲ್ಲಿ ಒಂದು ಸ್ವಾರಸ್ಯ ಇದೆ. ಈಗ ಗುರುಗುಣ ಕಥನ ರೂಪವಾದ ಕಾವ್ಯವನ್ನು ನಾನು ರಚನೆ ಮಾಡ್ತಾ ಇದ್ದೇನೆ. ಕಾವ್ಯವನ್ನು ರಚನೆ ಮಾಡುವಾಗ ಆಲಸ್ಯ ಇರಬಾರದು. ಆಲಸ್ಯ ಬಂತು ಅಂತಂದರೆ ಕಾವ್ಯ ಸರಿಯಾಗೋದಿಲ್ಲ. ಆಲಸ್ಯದಿಂದ ಅಡಿಗೆ ಮಾಡೋದು, ಆಲಸ್ಯದಿಂದ ಓದೋದು, ಆಲಸ್ಯದಿಂದ ಕೆಲಸಗಳನ್ನು ಮಾಡೋದು, ಮಾಡಿದರೆ ಏನಾಗ್ತದೆ? ಕೆಲಸ ಕೆಟ್ಟು ಹೋಗಿಬಿಡ್ತದೆ ಅನ್ನೋದಕ್ಕೆ. ಅದರಲ್ಲೂ ವಿಶೇಷವಾಗಿ ಗುರುಗಳ ಗುಣ ಕಥನ, ಇದು ಕಾವ್ಯವನ್ನು ನಾನು ರಚನೆ ಮಾಡ್ತಾ ಇದ್ದೇನೆ. ಕಾವ್ಯ ರಚನೆ ಮಾಡುವಾಗ ಆಲಸ್ಯವಿರಬಾರದು. ಹಾಗಾದರೆ ದೇವರಲ್ಲಿ ಆ ದೋಷಾಭಾವವನ್ನು ಚಿಂತನೆ ಮಾಡಿದರೆ ನನ್ನಲ್ಲಿಯೂ ಆ ದೋಷಾಭಾವವನ್ನು ನಾನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ? ಆ ತಂದ್ರ ಇಲ್ಲದೆ, ಆಲಸ್ಯವಿಲ್ಲದೆ ನಾನು ಗುರುಗುಣ ಕಥನ ರೂಪವಾದ ಕಾವ್ಯವನ್ನು ರಚನೆ ಮಾಡಿದರೆ ಗುರುಗಳ ಅನುಗ್ರಹವನ್ನು ಪಡೀಲಿಕ್ಕೆ ನನ್ನ ಕಡೆಯಿಂದ ಸಾಧ್ಯವಾಗ್ತದೆ ಅನ್ನೋದಕ್ಕಾಗಿ ಭಗವಂತನಲ್ಲಿ ತಂದ್ರ ಎಂಬ ದೋಷ ಇಲ್ಲ ಅಂತ ವಿಶೇಷವಾಗಿ ಚಿಂತನೆ ಮಾಡ್ತಾ ಇದ್ದಾರೆ. ನಿರಸ್ತ ತಂದ್ರಂ ಪ್ರಣಮಾಮಿ ವೀಂದ್ರಂ, ಎಲ್ಲರಿಗೂ ಸ್ವಾಮಿಯಾಗಿದ್ದಾನೆ ಭಗವಂತ, ಸರ್ವಸ್ವಾಮಿಯಾಗಿದ್ದಾನೆ. ಧನುರ್ಧರೇಂದ್ರಂ ತ್ರಿಜಗನ್ನರೇಂದ್ರಂ, ಭಗವಂತ ಗುಣೌಘಸಾಂದ್ರ ಅಂತ ಹೇಳಿದರು. ಯಾವುದು ಆ ಗುಣಗಳು? ಭಗವಂತನಲ್ಲಿರುವ ಗುಣಗಳು ಯಾವುದು ಅಂತ ಹೇಳಿದರೆ ಹೇಳಬೇಕಲ್ಲ ಗುಣಗಳು ಯಾವುದು ಅಂತ ಅನ್ನೋದಕ್ಕಾಗಿ ಎರಡು ಗುಣಗಳನ್ನು ಸ್ಯಾಂಪಲ್ ಆಗಿ ಇಲ್ಲಿ ಕವಿಗಳು ಹೇಳಿದ್ದಾರೆ. ದೃಷ್ಟಾಂತಕ್ಕಾಗಿ ಎರಡು ಗುಣಗಳನ್ನು ಕವಿಗಳು ಇಲ್ಲಿ ಹೇಳಿದ್ದಾರೆ ಅಂತ ನಮಗೆ ವ್ಯಾಖ್ಯಾನದಲ್ಲಿ ತಿಳಿಸ್ತಾ ಇದ್ದಾರೆ. ಮೊದಲನೆಯದು ಧನುರ್ಧರೇಂದ್ರಂ ಅನ್ನೋದರಿಂದ ಅವರಲ್ಲಿ ಪರಾಕ್ರಮ ಇದೆ, ಪರಾಕ್ರಮವೆಂಬ ಗುಣ ಇದೆ ಅಂತನ್ನೋದನ್ನು ಧನುರ್ಧರೇಂದ್ರ ಅನ್ನೋ ಮಾತಿನಿಂದ ತಿಳಿಸ್ತಾ ಇದ್ದಾರೆ. ಧನುರ್ಧಾರಿಗಳಲ್ಲಿ ಇಂದ್ರ ಅನ್ನೋದಕ್ಕಾಗಿ ಪರಾಕ್ರಮ, ಸರ್ವೋನ್ನತವಾದ ಪರಾಕ್ರಮ ಎಂಬ ಗುಣ ರಾಮನಲ್ಲಿ ಇದೆ ಅಂತನ್ನೋದನ್ನು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಆ ಗುಣ ಇದೆ ಅಂತ ತಿಳಿಸಿದರು. ಆಮೇಲೆ ತ್ರಿಜಗನ್ನರೇಂದ್ರಂ ಚತುರ್ದಶ ಲೋಕಾಧಿಪತ್ಯವನ್ನು ಹೇಳುವ ಮೂಲಕ ಆ ಭಗವಂತನಲ್ಲಿ ಸ್ವಾತಂತ್ರ್ಯ ಎಂಬ ಗುಣ ಇದೆ ಅಂತನ್ನೋದನ್ನು ತಿಳಿಸ್ತಾ ಇದ್ದಾರೆ. 14 ಲೋಕಕ್ಕೆ ಒಡೆಯನಾದವನು ಸ್ವತಂತ್ರನಾಗಿ ಇರಲೇಬೇಕು ತಾನೆ ಅನ್ನೋದಕ್ಕಾಗಿ ಪರಾಕ್ರಮ ಎಂಬ ಗುಣ ಇದೆ. ಅವನ ಪರಾಕ್ರಮ ಎಂಥದ್ದು ಅಂತ ಅಂದರೆ 14 ಲೋಕಕ್ಕೆ ಒಡೆತನವನ್ನು ನಿತ್ಯ ನಿರಂತರ ಇಟ್ಟುಕೊಳ್ಳುವಂಥ ಪರಾಕ್ರಮ ಆ ಭಗವಂತನಿಗೆ ಇದೆ. ಮತ್ತಾರು ಆ ಪರಮಾತ್ಮನನ್ನು ಸೋಲಿಸಿ ಪರಾಭವಗೊಳಿಸಿ ಚತುರ್ದಶ ಲೋಕಾಧಿಪತ್ಯವನ್ನು ಪಡೆಯುವ ಅರ್ಹತೆ ಇದ್ದವರು ಎಂದೆಂದೆಂದೆಂದಿಗೂ ಯಾರೂ ಇಲ್ಲ ಅನ್ನೋದಕ್ಕಾಗಿ ಪರಮಾತ್ಮ ಸ್ವತಂತ್ರನಾಗಿದ್ದಾನೆ ಅನ್ನೋದನ್ನು ತ್ರಿಜಗನ್ನರೇಂದ್ರಂ ಅಂತ ಅನ್ನೋದರಿಂದ ತಿಳಿಸ್ತಾ ಇದ್ದಾರೆ ಅಂತ ಅಂತಾರೆ. ಇಷ್ಟು ಮಂಗಲಾಚರಣದಲ್ಲಿ ಪರಮಾತ್ಮನ ರಾಮಚಂದ್ರ ದೇವರ ಸ್ಮರಣೆಯನ್ನು ಮಾಡಿ ಏನು ಅಲಂಕಾರಗಳಿವೆ ಈ ಶ್ಲೋಕದಲ್ಲಿ ಅಂತ ಅನ್ನೋದನ್ನು ಕವಿಗಳು ಹೇಳ್ತಾರೆ.
ತುಂಬ ಸ್ವರಸವಾದ ಅಲಂಕಾರಗಳು, ಅದನ್ನು ನಾವು ತಿಳಿಯಲೇಬೇಕು ಅನ್ನೋದಕ್ಕಾಗಿ ಅಸ್ಯ ಶ್ಲೋಕಸ್ಯ ಸ್ವಭಾವೋಕ್ತಿ ರೂಪ ಅರ್ಥಾಲಂಕಾರ. ಸ್ವಭಾವೋಕ್ತಿ ಅಂತ ಅನ್ನೋದು ಒಂದು ಅರ್ಥಾಲಂಕಾರ, ಅದು ಅರ್ಥಾಲಂಕಾರ. ಅದು ಏನು ಹೇಳಿದ್ದಾರೆ ಇಲ್ಲಿ, ಯಾವುದು ಅತಿಶಯೋಕ್ತಿ ಇಲ್ಲಿ ಇಲ್ಲ, ಬಣ್ಣ ಹಚ್ಚಿದ ಕೆಲಸ ಇಲ್ಲಿ ಇಲ್ಲ, ಇದೆಲ್ಲ ಸ್ವಭಾವೋಕ್ತಿ. ಇಲ್ಲಿ ಇದ್ದದ್ದು ಯಥಾರ್ಥವಾದದ್ದನ್ನು ಇಲ್ಲಿ ಹೇಳಿದ್ದಾರೆ, ಅಯಥಾರ್ಥವಾದದ್ದನ್ನು ಇಲ್ಲಿ ಹೇಳಿಲ್ಲ. ಸ್ವಭಾವೋಕ್ತಿ ರಸವು ಚಾರು ಯಥಾವದ್ ವಸ್ತು ವರ್ಣನಂ, ಯಥಾವದ್ ವಸ್ತು ವರ್ಣನವನ್ನು ಮಾಡಿದರೆ, ಯಥಾರ್ಥವಾಗಿ ವಸ್ತುವಿನ ವರ್ಣನೆಯನ್ನು ಮಾಡಿದರೆ ಅದು ಒಂದು ಅರ್ಥಾಲಂಕಾರ ಅಂತ ಹೇಳ್ತಾರೆ. ಇದು ಎಲ್ಲರಿಗೆ ಬೇಸರ ತರಿಸುವಂಥದ್ದು, ಆದರೆ ಇದೊಂದು ಅಲಂಕಾರ ಇಲ್ಲಿ ಅನ್ನೋದಕ್ಕಾಗಿ. ಅಂದ್ರೆ ನೋಡ್ರಿ, ಪ್ರಾರಂಭದಲ್ಲಿಯೇನೆ ಈ ಸ್ವಭಾವೋಕ್ತಿ ರೂಪವಾದ ಅರ್ಥಾಲಂಕಾರವನ್ನು ಇಲ್ಲಿ ಹೆಣೆಯುವ ಮೂಲಕ ಕವಿಗಳೇನು ತಿಳಿಸ್ತಾ ಇದ್ದಾರೆ ಅಂತಂದರೆ, ನಾನು ಗುರುಗಳ ವರ್ಣನೆಯನ್ನು ಯಥಾವದ್ವಸ್ತು ವರ್ಣನವನ್ನು ಮಾಡ್ತೇನೆ ಹೊರತು ಅಯಥಾವದ್ವಸ್ತು ವರ್ಣನೆಯನ್ನು ಮಾಡಲಿಕ್ಕೆ ನಾನು ತೊಡಗೋದಿಲ್ಲ ಅಂತ ಅನ್ನೋದನ್ನು ತಿಳಿಸೋದಕ್ಕಾಗಿ ಆ ಸ್ವಭಾವೋಕ್ತಿ ಅನ್ನೋ ಅರ್ಥಾಲಂಕಾರವನ್ನು ಆಯ್ದುಕೊಂಡಿದ್ದಾರೆ. ಅನೇಕ ಅರ್ಥಾಲಂಕಾರಗಳಿವೆ, ಆದರೆ ಸ್ವಭಾವೋಕ್ತಿಯನ್ನೇ ಯಾಕೆ ಆರಿಸಿಕೊಂಡಿದ್ದಾರೆ ಇಲ್ಲಿ ಕವಿಗಳು ಅಂತಂದರೆ, ಗುರುಗಳ ಗುಣಕಥನವನ್ನು ಕೂಡ ನಾನು ಯಥಾವತ್ತಾಗಿ ಮಾಡ್ತೇನೆ ಹೊರತು ಅಯಥಾವತ್ತಾಗಿ ಅಲ್ಲ. ಯಥಾವತ್ತಾಗಿ ಮಾಡಿಸುವಂಥ ದೇವರಿಗೆ ಪ್ರಾರ್ಥನೆ ಮಾಡುವ ಹಾಗೆ ಆ ಸ್ವಭಾವೋಕ್ತಿ ಅಲಂಕಾರವನ್ನು ಇಲ್ಲಿ ಹೊಸೆದಿದ್ದಾರೆ, ಇಲ್ಲಿ ಹೆಣದಿದ್ದಾರೆ ಅಂತ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಇದು ಸ್ವಭಾವೋಕ್ತಿ ಅಲಂಕಾರ. ಯಥಾವದ್ ವಸ್ತು ವರ್ಣನೆ ಮಾಡಿದರೆ, ಯಥಾರ್ಥವಾಗಿ ವಸ್ತುವಿನ ವರ್ಣನೆಯನ್ನು ಮಾಡಿದರೆ ಅದು ಸ್ವಭಾವೋಕ್ತಿ ಅಲಂಕಾರ. ಇದು ಮೊದಲನೇ ಶ್ಲೋಕಕ್ಕೆ ಮಾತ್ರ ಮೀಸಲಲ್ಲ, ಇದು ಕೊನೆಯ ಶ್ಲೋಕದ ತನಕ, 11ನೇ ಸರ್ಗದ ಕೊನೆಯ ಶ್ಲೋಕದ ತನಕ ಈ ಸ್ವಭಾವೋಕ್ತಿ ಅಲಂಕಾರ ಇದು ಇದೆ ಅಂತ ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಳಬೇಕು. ಯಥಾವದ್ವಸ್ತು ವರ್ಣನೆ ಇಲ್ಲಿ ಪ್ರತಿ ಶ್ಲೋಕದಲ್ಲಿಯೂ ಇದೆ. ಜೊತೆಗೆ ಇನ್ನೊಂದು ಶಬ್ದಾಲಂಕಾರ ಏನು ಅಂತ ಅನ್ನೋದನ್ನು ತಿಳಿಸ್ತಾರೆ. ಪುನರುಕ್ತಿ ರಸವು ನಾಮ ವೃತ್ಯನುಪ್ರಾಸ, ಒಂದು ಅಥವಾ ಎರಡು ಬಾರಿ, ಏಕದ್ವಿ ಪ್ರಭೃತಿ ನಾಂ ತು ವ್ಯಂಜನಾನಾಂ ಯಥಾ ಭವೇತ್ ಪುನರುಕ್ತಿ, ಒಂದು ಎರಡು ಬಾರಿ ಆ ವ್ಯಂಜನಗಳ ಆವೃತ್ತಿಯಾದಾಗ ಅದನ್ನು ಮತ್ತೆ ವೃತ್ಯನುಪ್ರಾಸ ಅಂತ ಕರೀತಾರೆ. ಶಬ್ದಗಳಲ್ಲಿ ಪುನರುಕ್ತಿ, ಆದರೆ ವಿಷಯದಲ್ಲಿ ಮಾತ್ರ ಸ್ವಾಭಾವಿಕವಾದ ವರ್ಣನೆ. ಆದರೆ ನೋಡ್ರಿ, ಹೇಳಿದ್ದನ್ನೇ ಯಥಾವದ್ವಸ್ತು ವರ್ಣನವನ್ನೇ ನೀವು ಎಷ್ಟು ಬಾರಿ ಮಾಡಿದರೂ ಕೂಡ ಅದರಿಂದ ಪುಣ್ಯ ಬರ್ತದೆ. ಭಾಗವತ ತಾತ್ಪರ್ಯದ ಮಾತು ನಮಗೆ ನೆನಪು ಬರ್ತದಲ್ಲ, ಪುನಃ ಪುನಃ ಕಥಾಂ ಪ್ರಾಹು ಅಭ್ಯಾಸಾದುತ್ತಮಂ ಫಲಂ ವಿಜ್ಞಾಪಯಿತು ಕಾಮಾಸ್ತು ವಿದ್ವಾಂಸಸ್ತತ್ರ ತತ್ರ ಚ. ಏನ್ರಿ ಇದು ಹೇಳಿದ್ದೆ ಹೇಳೋದು ಅಂತ ನಾವಂದುಕೊಳ್ತೇವೆ, ಆದರೆ ಹೇಳಿದ್ದನ್ನು ಹೇಳೋದರಿಂದಲೂ ಸಹ ವಿಶಿಷ್ಟವಾದ ಪುಣ್ಯ ಬರ್ತದೆ ಅಂತ ಅನ್ನೋದನ್ನು ಶ್ರೀಮದಾಚಾರ್ಯರು ನಮಗೆ ತಿಳಿಸಿದ್ದಾರೆ ಅನ್ನೋದನ್ನು ಸೂಚನೆ ಮಾಡೋದಕ್ಕಾಗಿ ಅಷ್ಟೇ ಆ ವೃತ್ಯನುಪ್ರಾಸ ಅಲಂಕಾರ, ಶಬ್ದಾಲಂಕಾರ, ಆ ವ್ಯಂಜನ ನೋಡಿ ನಾವಿಲ್ಲಿ ಗಮನಿಸಬಹುದು. ಶ್ರೀರಾಮಚಂದ್ರಂ ಶುಭವಕ್ತ್ರ ಚಂದ್ರಂ ದ್ರ ಅನ್ನೋ ವ್ಯಂಜನದ ಆವೃತ್ತಿ ಆಗ್ತಾ ಇದೆ ಇಲ್ಲಿ. ಗುಣೌಘ ಸಾಂದ್ರಂ ಜನಕಾತ್ಮಜೇಂದ್ರಂ ನಿರಸ್ತತಂದ್ರಂ ಪ್ರಣಮಾಮಿ ವೀಂದ್ರಂ ಧನುರ್ಧರೇಂದ್ರಂ ತ್ರಿಜಗನ್ ನರೇಂದ್ರಂ ಅಂತ ಹೇಳಿ ಆ ಸ್ವಭಾವೋಕ್ತಿಯ ಅಲಂಕಾರ, ಸ್ವಭಾವೋಕ್ತಿ ಎಂಬ ಅಲಂಕಾರ, ವೃತ್ಯನುಪ್ರಾಸ ಎಂಬ ಶಬ್ದಾಲಂಕಾರ, ಅರ್ಥಾಲಂಕಾರ, ಶಬ್ದಾಲಂಕಾರಗಳಿಂದ ಅತಿ ಪರಿಪೂರ್ಣವಾದ, ಆ ರಸದಿಂದ ಭರಿತವಾದ ಸ್ವಭಾವೋಕ್ತಿ ಮುಂತಾದ ಅರ್ಥಾಲಂಕಾರಗಳು, ವೃತ್ಯನುಪ್ರಾಸ ಮುಂತಾದ ಶಬ್ದಾಲಂಕಾರಗಳು, ಹೀಗೆ ಅರ್ಥಾಲಂಕಾರ ಶಬ್ದಾಲಂಕಾರಗಳಿಂದ ಭರಿತವಾದ ಒಂದು ರಸತುಂಬಿದ ಒಂದು ಈ ಸತ್ಯನಾಥಾಭ್ಯುದಯ ಎಂಬ ಕಾವ್ಯವನ್ನು ಉಣ್ಣೋದಕ್ಕಾಗಿ ನಮಗೆ ಕೊಟ್ಟಿದ್ದಾರೆ. 26 ದಿವಸಗಳ ತನಕ ಅವಶ್ಯವಾಗಿ ಅದನ್ನು ಆ ರಸವನ್ನು ಹೀರುವ, ಆ ರಸವನ್ನು ಆಸ್ವಾದಿಸುವ ಕಾರ್ಯವನ್ನು ನಾವು ಮಾಡಬೇಕಾಗಿದೆ, ಅವಶ್ಯವಾಗಿ ಮಾಡೋಣ. ಗುರುಗಳ ಅನುಗ್ರಹ ನಿರಂತರವಾಗಿ ಇರಲಿ, ಅವರ ರಕ್ಷಾಕವಚ ನಮ್ಮ ನಿಮ್ಮೆಲ್ಲರಿಗೆ ಇರಲಿ. ಯಾವುದೇ ವಿಘ್ನಗಳಿಲ್ಲದೆ ನಿರಾತಂಕವಾಗಿ ಈ ಶ್ರವಣ ಕಾರ್ಯ 26 ದಿವಸಗಳವರೆಗೆ ಸಾಗಲಿ ಅಂತ ನೀವು ನಾವು ಆ ಶ್ರೀರಾಮಚಂದ್ರ ದೇವರಲ್ಲಿ ಸತ್ಯನಾಥರಿಂದ ಉಪಾಸ್ಯರಾದ ಮೂಲ ಸೀತಾ ಸಮೇತ ಮೂಲರಾಮ ದಿಗ್ವಿಜಯ ರಾಮಚಂದ್ರ ದೇವರು ವ್ಯಾಸಮುಷ್ಟಿಗಳು ಆಮೇಲೆ ವಂಶರಾಮ ಪ್ರಸನ್ನ ವಿಠಲರಲ್ಲಿ ಎಲ್ಲ 28 ಪ್ರತಿಮೆಗಳು ಅವರಿಂದ ಪೂಜ್ಯವಾದ ಉಪಾಸ್ಯವಾದ ಪ್ರತಿಮೆಗಳು ಹಾಗೂ ನಮ್ಮ ನಮ್ಮ ಕುಲಗುರುಗಳು ನಮ್ಮ ಕುಲದೇವರಲ್ಲಿ ಪ್ರಾರ್ಥನೆ ಮಾಡೋಣ, ನಿರ್ವಿಘ್ನವಾಗಿ ಸಾಗಲಿ ಅಂತ ಗುರುಗಳಿಗೆ ಮತ್ತೆ ಮತ್ತೆ ನಾವು ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ ಅಸ್ಮದ್ ಗುರುವಂತರ್ಗತ ತಾತ್ವಿಕ ದೇವತಾ ಅಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮ ರಿಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋಯೋ ಅಜರ ಸರ್ವ ದೇವಾಮೃತಃ
ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರೀಣರಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ.